जन्माद्यस्य यतोन्मयादितरतश्चार्थेष्व विपणेश्वरा तेने ब्रह्मरदाय आदिकवये मुह्यन्तियं सूरयः तेजो वारिमृतं यथा विनिमयो यत्र त्रिदक्षो मृषा धाम्ना स्वेन सदा निरस्तपाकं सत्यं परं धीमहि। सृष्टि स्थित्यप्यहेया नियति विदितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वेषशत्वात्मकस्य विष्णोर्व्यक्ताः समस्ताः सकलगुणनिधिः सर्वदोषो व्यपेतः पूर्णानन्दाप्ययोयो गुरुरपि परमश्चिन्तयेतं महान्तम्। धर्म प्रोच्छितकैतोत्प्रबलः निर्मत्सराणां सदा वेद्यं वास्तवमत्र वस्तुजिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषुभिस्तक्षणा निगमकल्पतरुर्गलितं बलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजेतापत्रयापहं। भवतीयदनुभावादेन मोकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुतमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां युवदाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। बन्धुस्त्वं गुरुरिष्टमेव तमे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुरा भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः। चित्तं मद्गुणदूढचिन्तनविदो नूनं मनाङ्मा कृताः श्रीसत्यात्मगुरो त्वदङ्ग्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालवे तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओं हरिः ओं हरिः ओं। स्वस्त्यस्तु। अशेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुडार्थसाधनीभूते अद्य श्रीमद्भागवते अष्टमस्कन्धान्तर्कथा प्रारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। ಹಿರಣ್ಯಾಕ್ಷನಿಗೆ ತನ್ನ ಮಗನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡಂತ ಹೇಳಿ ತನ್ನ ಸೇವಕರಿಗೆ ಆಜ್ಞೆ ಮಾಡಿದ। ನೂರಾರು ಜನ
ತರತರದ ಆಯುಧಗಳಿಂದ ಅವನ ಮೇಲೆ ಪ್ರಹಾರ ಮಾಡಿದರು. ಆದರೆ ಯಾವನನ್ನು ಪೂರ್ತಿಯಾಗಿ ವೇದಗಳು ಕೂಡ ವರ್ಣಿಸುವುದಿಲ್ಲವೋ, ಸರ್ವೋತ್ತಮನಾಗಿರ್ತಕ್ಕಂತಹ ಆ ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟು ಅವನನ್ನೇ ರಕ್ಷಕ ಅಂತ ನಂಬಿದ, ಅವನೇ ಅವಿಜ್ಞಾತ ಸಖ ಅಂತ ತಿಳ್ಕೊಂಡಂತೇಳಿ ನಂಬಿದ ಪರಮಾತ್ಮನಲ್ಲಿ ಸತತ ಭಕ್ತನಾಗಿರ್ತಕ್ಕಂತಹ ಆ ಪ್ರಹ್ಲಾದನ ಮೇಲೆ ಎಲ್ಲ ಆಯುಧಗಳು ವ್ಯರ್ಥವಾದವು. ಆಯುಧಗಳು ಮುರಿದು ಬಿದ್ದು ಪ್ರಹ್ಲಾದನಿಗೆ ಒಂದು ಏನೂ ಆಗಲಿಲ್ಲ. ಗಾಯದ ಒಂದು ಗೆರೆಯೂ ಕೂಡ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ತರಚಿದ ಒಂದು ಸ್ವಲ್ಪ ಇದು ಕೂಡ ಚಿನ್ನೂ ಕೂಡ ಇರಲಿಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇದರಿಂದ ಹಿರಣ್ಯಕಶಿಪು ಅನ್ನಿಸ್ತು, ಈ ವ್ಯಕ್ತಿ ಬಹುಶಃ ನನ್ನ ವಿರೋಧಿಯಾಗಿ ಬಂದಿದ್ದಾನೋ ಯಾರಿಗೂ ಗೊತ್ತು, ಅಥವಾ ನನ್ನ ಮೃತ್ಯುವೇ ಆಗಿದ್ದಾನೋ ಏನೋ ಅಂತ ವಿಚಾರ ಮಾಡಿ ಅವನನ್ನು ಎಲ್ಲ ರೀತಿಯಿಂದಲೂ ಕೂಡ ಕೊಲ್ಲಬೇಕು ಅಂತಕೊಂಡಂತೇಳಿ ಪ್ರಯತ್ನ ಮಾಡಿದ್ದಾನೆ. ಆಸುರಿ ಸಂಸ್ಕೃತಿ ದೈವೀ ಸಂಸ್ಕೃತಿಯನ್ನು ಯಾವಾಗಲೂ ತುಳಿಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾನೆ. ದೈವೀ ಸಂಸ್ಕೃತಿಗೆ, ವೇದಗಳಿಗೆ, ಶಾಸ್ತ್ರಗಳಿಗೆ ಇತ್ಯಾದಿಗಳಿಗೆಲ್ಲ ಶತ್ರುಗಳ ಪೀಡೆ ಯಾವಾಗಲೂ ಇರ್ತದೆ. ವಿದೇಶಿಯರು ನಾಲಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದರು. ಎರಡು ನೂರು ಸ್ಕ್ವೇರ್ ಮೀಟರ್ನಲ್ಲಿ ಎಷ್ಟು 200 ಸ್ಕ್ವೇರ್ ಮೀಟರ್ನಲ್ಲಿ ಆ ಲೈಬ್ರರಿ ಸುವ್ಯವಸ್ಥಿತವಾಗಿ ರೀತಿಯಲ್ಲಿ ವ್ಯವಸ್ಥೆ ಮಾಡಿತ್ತು. 2 ವರ್ಷ ತನಕ ಉರಿತಿತ್ತು ಬೆಂಕಿ, ಅಷ್ಟು ಗ್ರಂಥಗಳನ್ನು ಸುಟ್ಟು ಹಾಕಿದರು. ಝಾನ್ಸಿಯಲ್ಲಿ 6 ಸ್ಕ್ವೇರ್ ಮೀಟರ್ ದೊಡ್ಡದಾಗಿರ್ತಕ್ಕಂಥ ಲೈಬ್ರರಿಗೆ ಬೆಂಕಿ ಹಚ್ಚಿದ್ರೆ, ಲೈಬ್ರರಿ ಅಂತ ಈಗಿನಾಗೆ ಒಂದೊಂದು ಅನೇಕ ಕಾಪಿ ಇರ್ತಾವೆ ಅಂತಿಲ್ಲ, ಆಗಿನ ಕಾಲ ಒಂದೊಂದೇ ಕಾಪಿಗಳು. ಮಧ್ವಾಚಾರ ಕಾಲದಲ್ಲಿ ಅವರ ಮೊಬೈಲ್ ಲೈಬ್ರರಿಯನ್ನೇ ಕಳ್ಳತನ ಮಾಡಿದರು, ನಂತರ ಸಿಕ್ತಾ ಪ್ರಶ್ನೆ ಬೇರೆ. ಹೀಗೆ ಆಸುರಿ ಸಂಸ್ಕೃತಿ ಆಕ್ರಮಣ ಆಗ್ತಾನೇ ಇರ್ತದೆ. ಆದರೆ ಭಗವಂತ ಈ ದೈವೀ ಸಂಸ್ಕೃತಿಯ ರಕ್ಷಕನಾದ್ದರಿಂದ ಮತ್ತೆ ಅದು ಪುನರುಜ್ಜೀತವಾಗ್ತಾ ಇರ್ತದೆ. ಹೀಗೆ ಭಗವದ್ಭಕ್ತನಾದ ವಿಷ್ಣು ಭಕ್ತನಾದಂಥ ತನ್ನ ಮಗನನ್ನು ಕೊಲ್ಲೋದಕ್ಕೋಸ್ಕರ 8 ದಿಗ್ಗಜಗಳು ಈ ಸಂಪೂರ್ಣವಾಗಿರ್ತಕ್ಕಂಥ ಪೃಥ್ವಿಯನ್ನು ಧಾರಣ ಮಾಡಿರ್ತಕ್ಕಂಥ ಅವುಗಳ ಕಾಲು ಕೆಳಗೆ ಹಾಕಿ ಅವನನ್ನು ತುಳಿಸಿದ. ಅವುಗಳ ಕಾಲಿಗೆ ಗಾಯವಾಯಿತೆ ಹೊರತು ಪ್ರಹ್ಲಾದನಿಗೇನೂ ಆಗಲಿಲ್ಲ. ನಮ್ಮಲ್ಲಿ ಕೆಲವು ಮಾರಣ ಹೋಮ ಅಂತ ತಿಳ್ಕೊಂಡಂಥೇಳಿ ಮಾಯಾಮಾಟ ಮಾಡ್ತಕ್ಕಂಥ ಶೇನೆಯಾಗದಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಶತ್ರುಗಳನ್ನು ಕೊಲ್ಲೋದಕ್ಕೋಸ್ಕರ ಇರ್ತಕ್ಕಂಥವುಗಳು ಅದನ್ನು ಮಾಡಿಸಿದ. ಮಾಡಿದವರು ಸತ್ತೋದರು, ಅವನಿಗೇನಾಗಲಿಲ್ಲ. ಪರ್ವತದಿಂದ ಕೆಳಗೆ ಬೀಳಿಸಿದ, ಬೀಳಿಸಿದವರು ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋದರು. ಅಷ್ಟೇ ಅಲ್ಲ, ಮೋಡಗಳು ಸಿಡಿಲು ಗುಡುಗು ಸಿಡಿಲುಗಳ ಅಭಿಮಾನಿ ದೇವತೆಗಳು ಆಜ್ಞೆ ಮಾಡಿದ, ಇವನ ಮೇಲೆ ಅನೇಕ ಸಿಡಿಲುಗಳನ್ನು ಹಾಕ್ರಿ ಅಂತ ತಿಳ್ಕೊಂಡಂತೇಳಿ. 100 ಸಿಡಿಲು ಬಂದರೂ ಇವನಿಗೇನೂ ಆಗಲಿಲ್ಲ. ಎಷ್ಟೋ ದಿವಸ ಭೂಮಿಯಲ್ಲಿ ತೆಗೆದು ಒಳಗಾಕಿ ಮೇಲೆ ಮಣ್ಣಾಕಿ ಮುಚ್ಚಿಬಿಟ್ಟ ಸಾಯಿಲೆ ಅಂತೇಳಿ ಪ್ರಹ್ಲಾದ ಅದರಿಂದಲೇ ಎದ್ದು ಬಂದ. ಕಾಲುಕೂಟ ವಿಷವನ್ನು ಕುಡಿಸಿದರು, ಏನೂ ಆಗಲಿಲ್ಲ. ಹಿಮಾಲಯದಲ್ಲಿ ಹೋಗಿ ಬರ್ಫದ ತೆಗೆದು ಬರ್ಫಿನಲ್ಲಿ ಹಾಕಿ ಮೇಲೆ ಬರ್ಫ ಹಾಕಿ ಸತ್ತೋಗಲಿ ಅಂತ ತಗೊಂಡಂತ ಹಾಕಿದ್ರೆ ಅಲ್ಲಿಯೂ ಏನಾಗಲಿಲ್ಲ. ಸುಂಟರ ಗಾಳಿ ಸೈಕ್ಲೋನ್ ಬರ್ತಾ ಇದೆ ಅಂದ್ರೆ ಸೈಕ್ಲೋನಲ್ಲಿ ಎಸೆದು ಬಿಟ್ಟರು, ಹಾರ್ಕೊಂಡು ಹೋಗಲಿ ಅಂತೇಳಿ, ಏನೂ ಆಗಲಿಲ್ಲ. ಸಮುದ್ರದಲ್ಲಿ ಹಾಕಿದ್ರು ಕಲ್ಲು ಕಟ್ಟಿ, ಏನೂ ಆಗಲಿಲ್ಲ. ಇನ್ನೇನು ಪ್ರಯತ್ನ ಮಾಡ್ಬೋದು? ಆ ಹಿರಣ್ಯಕಶಿಪುವಿಗೆ ಒಬ್ಬಳು ಮಲತಂಗಿ ಇದ್ಲು,
ಹೋಲಿಕಾ ಅಂತ ಕೇಸರು. ಫಾಲ್ಗುಣ ಶುದ್ಧ ಪೌರ್ಣಿಮಾ ದಿವಸ ಅವಳಿಗೆ ಅಗ್ನಿವಿದ್ಯೆ ಬರ್ತಿತ್ತು, ಅಗ್ನಿಸ್ತಂಭನ ವಿದ್ಯೆ. ಬೆಂಕಿ ಒಳಗೆ ಕೂತ್ರಕ್ಕೀಗೇನಾಗ್ತದಿಲ್ಲ. ಡುಂಡ ಅಂಥೇಳಿ ಇನ್ನೊಂದು ಹೆಸರು ತಕ್ಕಿದೆ. ಪ್ರಹ್ಲಾದನ ತೆಗೆದುಕೊಂಡು ನಾವೇ ಏನೋ ಮಾಯಾಮಾಟ ಮಾಡ್ತಿರಬೇಕು, ನಾನು ಹೋಗಿ ಕರ್ಕೊಂಡು ಕೂಡ್ತೀನಿ, ಅವನು ಸುಟ್ಟ ಮೇಲೆ ಹೊರಗೆ ಬರ್ತೀನಿ ಅಂತೇಳ್ಕೊಂಡಂತೇಳಿ ಪ್ರಹ್ಲಾದನ ಕರ್ಕೊಂಡು ತನ್ನ ತೊಡೆ ಮೇಲೆ ಕುಡಿಸ್ಕೊಂಡು ಬೆಂಕಿ ಹಚ್ಚಿಸಿದ್ಲು. ಎಂದು ಸುಡದೇ ಇರೋಕ್ಕೆ ಅವತ್ತು ತಾನೇ ಸುಟ್ಟು ಹೋದ್ಲು ಪ್ರಹ್ಲಾದ, ಸುರಕ್ಷಿತವಾಗಿ ಹೊರಗೆ ಬಂದ. ಅದಕ್ಕೇನು ಹೋಲಿಕಾ ಪೂರ್ಣಿಮಾ, ಅದಕ್ಕೆ ಹೋಳಿ ಹೋಳಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇದರಿಂದ ನ ಶಶಾಕ ಯದಾ ಹಂತುಂ ಅಪಾಪಂ ಅಸುರಃ ಸುತಂ, ಪಾಪರಹಿತನಾಗಿರ್ತಕ್ಕಂತಹ ಪುಣ್ಯವಾನ್ ಭಗವದ್ಭಕ್ತನಾದಂಥ ತನ್ನ ಮಗನನ್ನು ಹಿರಣ್ಯಕಶಿಪುವಿಗೆ ಯಾವ ರೀತಿಯಿಂದಲೂ ಕೊಲ್ಲಕ್ಕೆ ಆಗಲಿಲ್ಲ. ಪ್ರಶ್ನೆ ಬರ್ತದೆ, ಸಂಸ್ಕೃತದಲ್ಲಿ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಅತ್ಯುತ್ಕಟೈ ಪುಣ್ಯ ಪಾಪೈ ಸದ್ದೈವ ಫಲಮಶ್ನುತೆ. ಉತ್ಕಟ ಪಾಪ ಮಾಡಿದರೆ ಆಗಿಂದಾಗೆ ಫಲ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ. ಮತ್ತು ಇಷ್ಟೆಲ್ಲ ಮಾಡುವಾಗ ಹಿರಣ್ಯಕಶಿಪುವಿಗೆ ಏನು ಹಾನಿ ಆಗಲಿಲ್ಲೇನು? ಆಯಿತು ಅಂತ ತಿಳ್ಕೊಂಡಂತೇಳಿ ನರಸಿಂಹಪುರಾಣ ಹೇಳ್ತಾರೆ. ನರಸಿಂಹಪುರಾಣ ಮತ್ತು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಪ್ರಹ್ಲಾದನ ಕಥೆ ಬರ್ತದೆ. ಯಾವ ದಿವಸ ಇವನಿಗೆ ವಿಷ ಕೊಟ್ಟರು ಆ ವಿಷ ಇವನಿಂದ ಹೋಗಿ ಆ ಹಿರಣ್ಯಕಶಿಪುವಿನ ಏನು ಮುಖ್ಯವಾದ ಕುದುರೆ ಇತ್ತು, ಅದಕ್ಕೆ ಪಟ್ಟದ ಕುದುರೆ ಅಂತ ಕರೀತಾರೆ, ಅದು ಸತ್ತೋಯ್ತು. ಯಾವ ದಿವಸ ದಿಗ್ಗಜ ಕಾಲುಗಳು ಹಾಕಿ ಇವನು ತುಳಿದ್ರು, ಇವನು ಪಟ್ಟದ ಮುಖ್ಯ ರಾಜನೇ ಪ್ರತಿಭೆಯಾಗಿರ್ತಕ್ಕಂಥ ಆನೆ ಇತ್ತು, ಅದು ಸತ್ತೋಯ್ತು. ಅನೇಕ ಸರ್ಪಗಳಿಂದ ಅವನನ್ನು ಧ್ವಂಸ ಮಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ದಿವಸ ಸರ್ಪದ ಕೈಯಲ್ಲಿ ಕೊಟ್ಟಿದ್ದೀನಿ ಹಾ ಹಾ ಅಂತ ಅಟ್ಟಹಾಸ ಮಾಡ್ತಾ ಹಿರಣ್ಯಕಶಿಪು ಇರ್ತಾ ಇರುವಾಗ ಜಾರಿ ಬಿದ್ದು ಅವನೆಲ್ಲ ಹಲ್ಲು ಮುರಿದೋದು. ಪರ್ವತದಿಂದ ಯಾವಾಗ ಬೀಳಿಸಿದ ಇವನಿಗೆ ಚಕ್ಕರ್ ಬಂದು ಗೋಡೆಗೆ ಬಡಿದು ಕಿರೀಟ ತುಂಡಾಯಿತು, ತಲೆ ಒಡೆದು. ಭಕ್ತರಿಗೆ ಮಾಡಿದ್ದನ್ನು ಆಗಿಂದಾಗೆ ದೇವರು ಫಲ ಕೊಡ್ತಾನೆ. ಈಗ ಬಹಳ ಹಿರಣ್ಯಕಶಿಪು ಗಾಬರಿಯಾದ, ದಿಗ್ಭ್ರಾಂತನಾದ, ಚಿಂತೆ ಮಾಡಿದ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಇವನು ಸಾಯ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡಂತೇಳಿ, ಇವನು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನಲ್ಲ ಅಂತೂ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟು ಮಾಡಿಸಿದರು ಬಂದು ನಮಸ್ಕಾರ ಮಾಡ್ತಾನೆ, ಕೈ ಜೋಟ್ ನಿಂತ್ಕೊಂತಾನೆ, ಅಪ್ಪ ಏನು ಆಜ್ಞೆ ಮಾಡು ಅಂತ ತಿಳ್ಕೊಂಡಂತೆ. ಎಂಥ ಅದ್ಭುತ ಸಹನಶೀಲತೆ ಅಲ್ಲ. ಯಾವ ವ್ಯಕ್ತಿ ಎಲ್ಲ ರೀತಿಯಿಂದಲೂ ಅವನನ್ನು, ನಮ್ಮಲ್ಲಿ ಕೆಲವರು ಬರ್ತಾರೆ ಆಚಾರ್ಯ ಶ್ರಾದ್ದ ಮಾಡಬೇಕಾಗಿದೆ, ಯಾಕೋ ಮಾಡೋ ಇಚ್ಛೆ ಇಲ್ಲರಿ ಅಂತ. ಯಾಕಂದ್ರೆ ನಮ್ಮಪ್ಪ ನನಗೆ ಸರಿಯಾಗಿ ಆಸ್ತಿ ಕೊಟ್ಟಿಲ್ಲರಿ, ಅವನು ಶ್ರಾದ್ದ ನಾ ಯಾಕೆ ಮಾಡಲಿ, ಆದರೂ ನಾನು ಹೆಂಡತಿ ಬಿಡೋಳು ಕಳಿಸಾಳು ನೋಡ್ರಿ. ನಾ ಇದೆ ನಿಮ್ಮಪ್ಪ ಹಿರಣ್ಯಕಶಿಪುನಷ್ಟು ತಾಸು ಕೊಟ್ಟ ನೀನು ಅಂತ. ಇಲ್ಲ ಅಷ್ಟಿಲ್ಲ ಏನು ಮತ್ತೆ ಏನರ್ಥ ಶ್ರಾದ್ದ ಮಾಡೋದು? ನಿನ್ನ ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಓದೋರು ತಮ್ಮ ತಮ್ಮ ಕರ್ಮದಿಂದ ಗತಿ ಹೊಂದಿರ್ತಾರೆ. ಇಷ್ಟಾದರೂ ಬರ್ತಾನೆ, ಕೈ ಜೋಡಿಕೊಂಡು ನಿಂತ ನಿಂದಿರ್ತಾನೆ, ಅಪ್ಪ ಏನಾದ್ರು ಸೇವೆ ಮಾಡಲೇನು ಅಂತ ಕೇಳ್ತಾನೆ. ವೈಯಕ್ತಿಕ ದ್ವೇಷ ಮಾಡಲಿಕ್ಕತ್ತಿಲ್ಲ, ಆದರೆ ಸೈದ್ಧಾಂತಿಕವಾಗಿ ನನ್ನ ವಿರುದ್ಧ ಪರಮಾತ್ಮನನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾನಲ್ಲ, ಶೂನಶ್ರೇಪನಂತೆ ಇವನು ಇದ್ದಾನೆ ವಿಚಿತ್ರವಾಗಿ. ಅಜೀಗರ್ತ ಅಂತಿಕೊಂಡಿರ್ತಕ್ಕಂಥ ಋಷಿಗಳಿಗೆ ಮೂರು ಜನ ಮಕ್ಕಳಿದ್ರು, ಭಯಂಕರ ಬಡತನ. ಒಂದ್ಸಲ ಹರಿಶ್ಚಂದ್ರನ ಮಗ ರೋಹಿತ, ವರುಣ ಬಲಿ ಕೊಡಬೇಕಾಗಿದೆ ಪುರುಷ ಬಲಿ, ನಿನ್ನ ಬದಲಾಗಿ ನೀನು ಬೇರೆಯವ್ರನ್ನ ಕೊಟ್ಟು ನಡೀತದೆ ಅಂತ ಹೇಳಿದ್ರು. ಆಗ ನೋಡ್ತಾ ಇದ್ರೆ ಆ ಕಾಲಕ್ಕೆ ಅಜೀಗ ಅವ್ನು ಹೋಗಿ ಕೇಳಿದೆ, ಮೂರು ಮಂದಿ ಮಕ್ಕಳಿದ್ದಾರೆ, ಬಲಿ ಕೊಡಬೇಕಾಗಿದೆ ಅವ್ನ ಮಗನ ಕೊಡು.
ಅಂದಾಗ ಅಪ್ಪ ಹೇಳಿದ ಹಿರಿಮಗನನ್ನು ಕೊಡೋಂಗಿಲ್ಲ, ಅವನು ನನ್ನ ಉದ್ಧಾರ ಮಾಡ್ತಕ್ಕಂಥವನು. ತಾಯಿ ಹೇಳ್ತಾಳೆ ಕಿರಿಮಗನನ್ನು ಏ ನಾನು ಬಿಡೋಂಗಿಲ್ಲ ಅಂತ. ಈಗ ನಡುವಿನವ್ರು ಇರ್ತಾರೆ ನಮ್ಮಂಥವ್ರು, ನಮ್ಗೆ ಅಣ್ಣನೂ ಇದ್ದರು ತಮ್ಮಂದರು ಇದ್ರು, ಆದರೆ ನಮ್ಮ ತಂದೆ ತಾಯಿ ಹೇಗೇನು ಮಾಡಲಿಲ್ಲ, ಎಲ್ಲರಿಗೂ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು ಮತ್ತು ಬೇರೆ. ಅದು ಹೇಳ್ತಕ್ಕಂಥ ಕ್ರಮ, ಹಿರಿಯಮ್ಮ ಅಪ್ಪಗೆ ಬೇಕು, ಕಿರಿಯಮ್ಮ ಅವಗೆ ಬೇಕು, ನಡುವಿನವರು ಅಂತರ್ಪಿಸಾಚಿಯಾಗಿರ್ತಾರೆ. ಮಧ್ಯದ ಮಗನನ್ನು ಕೊಟ್ಟ ಅಜಯಗರ್ತನನ್ನು, ಅವನನ್ನು ಒಯ್ದು ಆ ಯೂಪಸ್ತಂಭ ಅಂತಿರ್ತಾರೆ, ಅದಕ್ಕೆ ಮೊದಲು ಪಶು ಕಟ್ಟಿ ಆನಂತರ ಅದನ್ನು ಬಲಿ ಕೊಡ್ತಿರ್ತಾರೆ. ಇವನನ್ನು ಕಟ್ಟಿದಾಗ ವರುಣ ಸೂಕ್ತ ಅಗ್ನಿಸೂಕ್ತಾದಿಗಳಿಂದ ಮಾಡಿದಾಗ ವರುಣ ಬಂದು ನಿನ್ನನ್ನು ಬಲಿ ತೆಗೆದುಕೊಳ್ಳೋದಿಲ್ಲ, ಉಳಿಸಿದ್ದೇನೆ, ವೇದದ್ರಷ್ಟ ಆಗುವಂತ ಆಶೀರ್ವಾದ ಕೊಟ್ಟಿದ್ದಾನೆ. ಮುಂದೆ ಅವನೇ ತನ್ನ ತಂದೆ ತಾಯಿಗಳನ್ನು ಉದ್ಧಾರ ಮಾಡ್ತಾನೆ. ಹಾಗೆ ಇವನು ಕೂಡ ಇದೇ ರೀತಿಯಾಗಿದ್ದಾನಲ್ಲ, ಇಷ್ಟಾದರೂ ಸಾರಿಲ್ಲ ಅಂತಂದರೆ ಇವನು ದೇವನೇ ದೇವತಾನೇ ಇರಬೇಕು. ದೇವಾಂಶ ಸಂಭೂತನಾಗಿ ಬಂದು ಯಾವುದೋ ದೇವತೆ ಬಿಂದು ನನ್ನನ್ನು ವಿರೋಧ ಮಾಡಿ ಮಾನಸಿಕವಾಗಿ ನಂಗೆ ತ್ರಾಸ ಕೊಡ್ಲಿಕ್ಕತ್ತಾನೆ, ಬಹುಶಃ ನನ್ನ ಮೃತ್ಯುವಾಗಿ ಬಂದಿರಬೇಕಿವ ಅಂತೇಳಿ ಬಡಬಡಿಸ್ಕೋತ ಹಿರಣ್ಯಕಶಿಪು ತಲೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣೀರನ್ನು ಸುರಿಸ್ತಾ ಕೂತ್ಕೊಂಡಿದ್ದ, ಚಿಂತಾಕ್ರಾಂತನಾಗಿದ್ದ. ಆಗ ಷಂಡಾಮರ್ಕರು ಹೇಳ್ತಾರೆ, ರಾಜನ್ ದುಃಖ ಪಡಬೇಡ, ನಿನಗೇನು ಕಡಿಮೆ ಆಗಿದೆ, ಮೂರು ಲೋಕಗಳನ್ನು ಗೆದ್ದು ಮೂರು ಲೋಕಗಳಿಗೆ ರಾಜನಾಗಿದ್ದಿ, ತ್ರಿಲೋಕ ವಿಜಯಿ ನೀನು, ಸ್ವಲ್ಪ ಹುಬ್ಬಾರಿಸಿದರೆ ಸಾಕು, ಅನೇಕ ದಿಕ್ಪಾಲಕರು ಗಾಬರಿಯಾಗಿ ನಿನ್ನ ಹತ್ರ ಬಂದು ಏನು ಸೇವೆ ಮಾಡಬೇಕು ಅಂತ ಕೇಳ್ತಾರೆ. ಚಿಂತೆ ಮಾಡೋದು ಸರಿಯಲ್ಲ, ಪ್ರಹ್ಲಾದನ ಕೊಲ್ಲಬೇಕು ಅಂತೇನಿಲ್ಲ, ಸಣ್ಣ ಹುಡುಗ ಬಾಲಬುದ್ಧಿ, ಸ್ವಲ್ಪ ದೊಡ್ಡವನಾದಮೇಲೆ ಬುದ್ಧಿ ಸರಿಯಾದರೂ ಆಗ್ಬೋದು, ಇಲ್ಲ ನಮ್ಮ ಗುರುಗಳು ಶುಕ್ರಾಚಾರ ಬಂದಾಗ ಏನಾದ್ರು ಉಪಾಯ ಮಾಡೋಣ. ಈಗ ವರುಣಪಾಶದಿಂದ ಇವನನ್ನು ಕಟ್ಟಿ ನಮ್ಮ ಆಶ್ರಮ ಕಳಿಸಿ, ಅದರಿಂದ ಯಾರೂ ಬಿಡಿಸ್ಕೊಳ್ಳಿಕ್ಕಾಗಂಗಿಲ್ಲ, ನೋಡೋಣ ದೊಡ್ಡಾದಮೇಲೆ ಸ್ವಲ್ಪ ಏನಾದ್ರು ಬುದ್ಧಿ ಬರ್ತದೇನು ಅಂತೇಳಿ. ನಾವು ಹಾಗೇ ಹಾದ್ಯ ಕಾಯ್ದಿರ್ತೀವಿ, ನಮ್ಮ ಮಗನಿಗೆ ಇವತ್ತು ಬರ್ತದೆ ನಾಳೆ ಬುದ್ಧಿ ಬರ್ತದೆ, ನಾಳೆ ಬುದ್ಧಿ ಬರ್ತದೆ ನಾಳಿದ್ದು ಬುದ್ಧಿ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಪ್ರತೀಕ್ಷೆ ಪ್ರತೀಕ್ಷೆಯಾಗಿ ಉಳಿತದೆ. ಈ ಮಂತು ಪಾಶೈರ್ ವರುಣಶ್ಯ ಬದ್ಧ, ಇವನನ್ನು ಪಾಶೆಗಳಿಂದ ಕಟ್ಟಿ, ವರುಣಪಾಶದಿಂದ ಕಟ್ಟಿ, ನಿದೇಹಿ ಭೀತೋ ಓಡ್ಲಾಗದ ವ್ಯವಸ್ಥೆ ಮಾಡು. ಗುರುಕುಲದಲ್ಲಿ ನಾವು ಹಾಗೆ ಅವನಲ್ಲಿ ಇದ್ದಲ್ಲೇ ಉಪದೇಶ ಮಾಡ್ತಾ ಇರ್ತೀವಿ, ಇವತ್ತಿಲ್ಲ ನಾಳೆ ಬುದ್ಧಿ ಬರ್ಬೋದು, ಇದ್ದಿಲ್ಲ ಅಂದರೆ ಯಾವತ್ ಗುರು ಭಾರ್ಗವ ಆಗಮಿಷ್ಯತೆ, ನಮ್ಮ ಗುರು ಶುಕ್ರಾಚಾರ್ಯ ಬಂದಾಗ ಉಪಾಯ ಕೇಳೋಣಬೇಕಾದ್ರೆ. ಹಿರಣ್ಯಕೇಶ ಪೀಡಾಗ ಕರ್ಕೊಂಡು ಹೋಗ್ರಿ ಅಂತ ಹೋಗ್ರಿ, ದೇವರ ಭಕ್ತಿ ಭಿಕ್ತಿ ಕಲಿಸ್ಬೇಡ್ರಿ, ಗೃಹಸ್ಥ ಧರ್ಮ ರಾಜಧರ್ಮ ಕಲಿಸ್ರಿ. ಈ ಕಡೆಗೆ ಪ್ರಹ್ಲಾದ ಗುರುಗಳಿಗೆ ವಿನ ಎಂದು ತೋರಿಸಲಿಲ್ಲ, ಅವರು ಹೇಳುವ ವಿಚಾರ ಇವನಿಗೆ ಸಮ್ಮತವಿಲ್ಲದೇ ಇದ್ದರೂ ಕೂಡ ತನ್ನ ಗುರುಗಳಿಗೆ ಎಂದಿಗೂ ಅಮರ್ಯಾದೆಯನ್ನು ಮಾಡಲಿಲ್ಲ. ಭಗವದ್ಭಕ್ತರು ಗುರುವಿನಲ್ಲೇ ಭಗವಂತನನ್ನು ಕಾಣೋದರಿಂದಾಗಿ ಎಂದಿಗೂ ಗುರುಗಳಿಗೆ ಅಪಮಾನ ಮಾಡೋದಿಲ್ಲ. ರಾಗದ್ವೇಷಗಳಿಂದ ಯುಕ್ತವಾದಂತಹ ತ್ರಿವರ್ಗಗಳನ್ನು ಪ್ರಹ್ಲಾದನ ಕಲಿಸಿದರೂ ಅವನಿಗೆ ಅದರೇನು ರುಚಿ ಬರಲೇ ಇಲ್ಲ. ಕೆಲವು ಸಲ ಎಲ್ಲಾದರೂ ಪೌರೋಹಿತ್ಯಕ್ಕೆ ಹೋಗ್ತಾಯಿದ್ರು ಚಂಡಾಮರ್ಕರು, ಒಂದ್ಸಲ ಇದೇ ರೀತಿ ಹೋದಾಗ ಗುರುಗಳಿಲ್ಲ, ಎಲ್ಲ ದೈತ್ಯ ಬಾಲಕರು ಕೇರ್ ಆಫ್ ಗ್ರೌಂಡ್, ಕೆಲವು ಗುರುಗಳಿದ್ದಾಗೇ ತಪ್ಪಿಸ್ಕೊಂಡು ಹೋಗಿ ಕ್ಲಾಸಿಗೆ ಬಂಕ್ ಮಾಡಿ ಆಡೋರು ಇದ್ದಾರೆ ಕೆಲವರು, ಈಗಂತೂ ಗುರುಗಳೇ ಇಲ್ಲ ಆಶ್ರಮದಲ್ಲಿ, ಚಲೋ ಮಜಾ ಮಾಡೋಣ ಅಂತ ಬಂದು ಪ್ರಹ್ಲಾದನಗಳೇ ಪ್ರಹ್ಲಾದ ಏನು ರೂಮ್ನಾಗ ಕೂಡ್ತೀವಿ ನಡಿ ನಮ್ಮ ಜೊತೆ ಆಟ ಆಡ್ಲಿಕ್ಕೆ ಬಾ ಅಂತ ತಿಳ್ಕೊಂಡು ಅಂತ ಕೇಳಿ ಪ್ರಹ್ಲಾದ ಹೇಳ್ದೆ ಎಲ್ಲರನ್ನು ಕರೀರಿ ಅಂತ ಹೇಳ. ಉವಾಚ ವಿದ್ವಾನ್ ತನ್ನಿಷ್ಠಾಂ ಕೃಪೆಯ ಪ್ರಹಸನ್ನಿವ, ಎಲ್ಲರೂ ಪ್ರಹ್ಲಾದನ ಬಗ್ಗೆ ಎಲ್ಲರಿಗೂ ಸಂಪತಿ ಇತ್ತು, ಎಲ್ಲರೂ ಬಂದು ಕೊಡು
ಭೂತ ಕಾಲಕ್ಕೆ ಹೇಳ್ತಾ ಇದ್ದಾನೆ ಪ್ರಹ್ಲಾದ, ಯಾಕೆ ವೇಳೆ ಹಾಳು ಮಾಡ್ಕೋತೀರಿ? ಸಮಯದ ದುರುಪಯೋಗ ಅವನು ಮಾಡ್ತಾನೆ. ಅವನಷ್ಟು ಹರಿದ್ವೇಷ ಯಾರೂ ಅಲ್ಲ. ಏನು ನಾವು ಟೈಮ್ ಪಾಸ್ ಮಾಡಿದ್ರೆ ಭಗವಂತನ ದ್ವೇಷ ಆಯ್ತಾನೆ? ಹೌದು. ಕಾಲನಾಮಕ ಪರಮಾತ್ಮ ಪ್ರತಿಯೊಂದು ನಿಮಿಷವನ್ನು ನಮಗೆ ಕೊಟ್ಟಾನೆ. ಇದರಿಂದ ನೀವು ಸಾಧನೆ ಮಾಡಿ, ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಿ. ಏನಾದರೂ ಅಂತಕೊಂಡಂತ ಕಳ್ಳತನದ ಅಚೀವ್ಮೆಂಟ್ ಮಾಡ್ತೀವಿ, ಆನಂತರ ಟ್ಯಾಕ್ಸ್ ಅನ್ನು ಹೇಗೆ ಮುಳುಗಿಸ್ಬೇಕು ಅನ್ನೋ ಅಚೀವ್ಮೆಂಟ್, ಆ ಅಚೀವ್ಮೆಂಟ್ ಅಲ್ಲ, ಭಗವತ್ ಪ್ರಾಪ್ತಿ ಅಚೀವ್ಮೆಂಟ್ ಮಾಡಿ. ವೇಳೆ ವ್ಯರ್ಥವಾಗಿ ಕಳೆಯೋದು, ಆಲಸ್ಯದಿಂದ ಹರಟೆಯಿಂದ ವೇಳೆ ಕಳೆಯೋದು, ಆಗ ನಾವು ಸುಮ್ಮನೆ ಮಜಾ ಮಾಡಿ ಹರಟೆ ಹೊಡಿತಿರ್ತೀವಿ. ಆದರೆ ಪರಮಾತ್ಮ ಎಷ್ಟು ಟೈಮ್ ಹಾಳು ಮಾಡಿರಿ ಅದನ್ನು ಬರೆದಿಡ್ತಾನೆ. ಇಷ್ಟು ವೇಳೆ ನನ್ನನ್ನು ದ್ವೇಷ ಮಾಡಿದ್ದೀರಿ ನೀವು, ಕಾಲನಾಮಕನಾದ ನನಗೆ ನೀವು ಮರ್ಯಾದೆ ಕೊಟ್ಟಿಲ್ಲ. ಅದಕ್ಕೆ ಟೈಮ್ ಪಾಸ್ ಮಾಡ್ತಕ್ಕಂಥವ್ರು ಭಾಳ ಎಚ್ಚರದಿಂದ ಇರಿ. ಆದ್ದರಿಂದಾಗಿ ವೇಳೆ ಹಾಳು ಮಾಡಬೇಡಿ. ವೇಳೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಹೋದ ವೇಳೆ ಬರೋದಿಲ್ಲ. ಆದ್ದರಿಂದಾಗಿ ಆಟ ಆಡಿ ಯಾಕೆ ವ್ಯರ್ಥ ಮಾಡಬೇಕು? ದೇವರ ಬಗ್ಗೆ ಏನಾದರೂ ವಿಚಾರ ಮಾಡೋಣ, ಬನ್ನಿ ಹೇಳ್ತೇನೆ ನಿಮಗೆ ಅಂತಕೊಂಡಂತೆ ಪ್ರಹ್ಲಾದನ ಅವನ ಮಾತು, ಅವನ ಅಮಾಯಕ ಮುಖ, ರಾಜಪುತ್ರ ಅಂತ ತಿಳ್ಕೊಂಡಂತೇಳಿ ದೈತ್ಯವಲ್ಲಕರೆಲ್ಲರಿಗೂ ಅವನ ಬಗ್ಗೆ ಭಾಳ ಪ್ರೀತಿ ಇತ್ತು. ಕರದಾಕ್ಷಣಕ್ಕೆ ಬಂದು ಕೂತ್ಕೊಂಡು ಆಟ ಬಿಟ್ಟು ಬಂದು ಕೂತ್ಕೊಂಡು ಕೂತ್ಕೊಂಡು ಆ ಕಾಲಕ್ಕೆ ಹೇಳಿದ್ರು, ನೋಡಿ ಸಮಯ ನಮ್ಮ ದಾರಿ ಕಾಯೋದಿಲ್ಲ, ಆಯುಷ್ಯ ಬಹಳ ಅನಿಶ್ಚಿತವಾಗಿರ್ತದೆ, ಧರ್ಮ ತತ್ವಜ್ಞಾನದ ಕಾರ್ಯವನ್ನು ಮಾಡಬೇಕಾಗಿದ್ದರೆ ಮೃತ್ಯು ನನ್ನ ಕೂದಲ ಹಿಡಿದು ಎಳಿತಾ ಇದೆ, ಅದು ಎಳ್ಕೊಂಡು ಹೋಗೋದ್ರೊಳಗಾಗಿ ಧರ್ಮ ಮಾಡಬೇಕು ಅಂತಕೊಂಡಂತೇಳಿ ಧರ್ಮ ಇಮಿಡಿಯೇಟ್ಲಿ ಮಾಡಿ. ಅಜರಾಮರವತ್ ಪ್ರಾಜ್ಞ, ಅಜರ ಅಮರ ಇದ್ದೀನಿ ಅಂತ ತಿಳ್ಕೊಂಡಂತೇಳಿ ಧರ್ಮಾಚರಣೆಯನ್ನು ಮಾಡಬೇಕು. ಬೇಕಾದಷ್ಟು ಧರ್ಮ ಮಾಡ್ತೀನಿ, ನಮ್ಗೆ ಇನ್ನೂ ಧರ್ಮ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೋತಿರ್ಬೇಕು. ಆದರೆ ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಾಚರಣೆ, ಧರ್ಮಾಚರಣೆಯ ವೇಳೆಯಲ್ಲಿ ಮಾತ್ರ ಅಜರಾಮರವನಾಗಿ ವಿದ್ಯೆ ಸಂಪಾದನೆ ಮಾಡಬೇಕು, ವಿದ್ಯೆ ಮತ್ತು ಹಣ ಸಂಪಾದನೆ ಮಾಡಬೇಕು, ಧರ್ಮ ಮಾತ್ರ ಆಗಿಂದಾಗೆ ಮಾಡಬೇಕು. ಈಗ ಕಾರ್ತಿಕ ಮಾಸ ದಿನಾಲು ಸಾಯಂಕಾಲ ದೀಪ ಹಚ್ಚಬೇಕು ಹಚ್ಚಬೇಕು, ಮತ್ತು ಮುಂದಿನ ಕಾರ್ತಿಕ ಮಾಸ ತನಕ ಅದೇ ಕಾಯ್ಬೇಕಾಗ. ಆದ್ದರಿಂದ ಧರ್ಮದ ವಿಷಯದಲ್ಲಿ ವಿಳಂಬ ಮಾಡಬಾರ್ದು. ನಾಳೆ ನಾಳೆ ಕಲ್ 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 ಅಂತಕೊಂಡಂತೇಳಿ, ನಾಳೆ ಓದ್ತೀನಿ, ನಾಡ್ದು ಓದ್ತೀನಿ, ನಾಳೆ ಓದ್ತೀನಿ, ಇವತ್ತು ಮೂಡಿಲ್ಲ ಅಂತ ತಿಳ್ಕೊಂಡಂತೇಳಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಯಾವಾಗ ಹೇಳಿ ಬರೋದಿಲ್ಲ. ಯಾಕೆ ಜಗತ್ತಿನಲ್ಲಿ ಸಣ್ಣ ವಯಸ್ಸಿನಲ್ಲಿ ಯಾರು ಹೋಗಿಲ್ಲೇನು? ನಾನು ನಾಳೆ ಅನ್ನೋ ಅಷ್ಟರಲ್ಲಿ ನಾನು ಹೋಗಿಬಿಟ್ರೆ ಏನು ಮಾಡಬೇಕು? ಏನು ಸಾಧನೆ ಇಲ್ಲದೆ ಮನುಷ್ಯ ಜನ್ಮ ವ್ಯರ್ಥ ಆಗ್ತದೆ. ಹಿಂದಿನ ಕಾಲಕ್ಕೆ ಧ್ರುವ ನಾರದ ಮಾರ್ಕಂಡೇಯ ಅವರು ನಮ್ಮಂತೆಯೇ ಬಾಲಕರಿದ್ದರು, ಆ ಬಾಲ್ಯದಲ್ಲೇ ಸಾಧನವನ್ನು ಮಾಡಿದ್ದಾರೆ, ಜಗತ್ತಿಗೆ ಆದರ್ಶರಾಗಿದ್ದಾರೆ. ಬಾಲ್ಯ ಅಂದಾಕ್ಷಣಕ್ಕೆ ಆಟ ಆಡಬೇಕು ಅಂತ ಏನು ನಿಯಮವಿಲ್ಲ. ಅಂತ ಹೇಳಿ ಬನ್ನಿ ನಿಮಗೆ ಭಗವಂತನ ವಿಷಯ ತಿಳಿಸ್ತೇನೆ ಅಂತ ತಿಳ್ಕೊಂಡಂತೆ ಪ್ರಹ್ಲಾದ ಉಪದೇಶ ಮಾಡ್ತಾನೆ. ನಂತರ ತನಗೆ ನಾರದರು ಮಾಡಿದ ಉಪದೇಶದ ವಿವರಣೆಯನ್ನು ಮಾಡ್ತಾನೆ. ಇದನ್ನು ನೋಡಿದಾಗ ನನಗನಿಸಿದ್ದು, ಪ್ರಥಮ ಸ್ಕಂದದಿಂದ ಆರನೇ ಸ್ಕಂದದವರೆಗೆ ಏನು ಅನೇಕ ಧರ್ಮಗಳನ್ನು ಪರಮಾತ್ಮ ಶುಕಾಚಾರ್ಯ ಕಡೆಯಿಂದ, ಶುಕಾಚಾರ್ಯರು ಪರಮಾತ್ಮನ ಆಜ್ಞೆಯಿಂದ ಉಪದೇಶ ಮಾಡಿದರು, ಅದರದ ಸಂಪೂರ್ಣ ಎಬ್ರಿಜ್ ಮಿನಿ, ಮೊದಲಿನ ಆರು ಸ್ಕಂದಗಳ ಎಬ್ರಿಜ್ ಈ ಪ್ರಹ್ಲಾದನ ಉಪದೇಶದಲ್ಲಿದೆ. ಭಾಳ ಲಕ್ಷ ಕೊಟ್ಟು ಕೇಳಿ, ಇವತ್ತೇ ಮುಗೀತದೆ ಅಂತ ಹೇಳಿ ಬರೋದಿಲ್ಲ, ವಿಸ್ತಾರವಾಗಿದೆ. ಇದಕ್ಕೆ ಪ್ರಹ್ಲಾದ ಗೀತ ಅಂತೇಳಿ ಪ್ರತ್ಯೇಕವಾಗಿ ಕರಿಬೋದು.
ಎಲ್ಲ ವಿಷಯಗಳನ್ನು ಕೂಡ ಸಂಕ್ಷಿಪ್ತವಾಗಿ ಶ್ಲೋಕ ರೂಪದಿಂದ ಹೇಳ್ತಾ ಹೋದರೆ ನಿಮಗೆ ಸ್ವಲ್ಪ ಕಂಟಿನ್ಯೂಟಿ ಕಡಿಮೆ ಆಗಬಹುದು. ನಾನು ಪ್ರಶ್ನೋತ್ತರ ರೂಪದಿಂದ ಹೇಳ್ತೇನೆ. ದೈತ್ಯ ಬಾಲಕರು ಪ್ರಶ್ನೆ ಮಾಡ್ತಾರೆ, ಪ್ರಹ್ಲಾದ ಉತ್ತರ ಕೊಡ್ತಾ ಹೋಗ್ತಾನೆ. ದೈತ್ಯ ಬಾಲಕರು ಕೇಳ್ತಾರೆ, ಪ್ರಹ್ಲಾದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅಂತೇಳಿ ನಿಮಗೆ ಭಕ್ತಿ ಉಪದೇಶ ಮಾಡ್ತೀನಿ ಅಂತ ಇದೆಯಲ್ಲ, ಭಗವಂತನ ಸಾಕ್ಷಾತ್ಕಾರದಿಂದ ನಮಗೇನು ಸಿಗ್ತದೆ ಹೇಳು. ಭಗವಂತನ ನೋಡೋದೇ ನಮ್ಗೆ ಸಿಗೋದೇನು? ಪ್ರಹ್ಲಾದ ಅಂತಾನೆ ಪರಮಾತ್ಮನ ಸ್ಮರಣ ಅಥವಾ ನಮ್ಮ ಕಲ್ಪನೆಯಿಂದ ತಯಾರಾಗಿರ್ತಕ್ಕಂಥ ಮಾನಸ ವಾಸನಾಜನ್ಯ ಭಗವಂತನ ರೂಪ ಪ್ರತಿಮೆಗಳು, ಆ ಸಾಕ್ಷಾತ್ ಪರಮಾತ್ಮನ ದರ್ಶನ, ಒಂದಕ್ಕೊಂದು ಶ್ರೇಷ್ಠವಾಗಿರ್ತಕ್ಕಂಥ ನಮಗೆ ಪುಣ್ಯದಿಂದ ಸಿಕ್ಕಿರ್ತಕ್ಕಂಥ ಅಪಾರ್ಚುನಿಟಿಗಳು. ಯಾಕೆ? ಪರಮಾತ್ಮನ ದರ್ಶನ ನಮ್ಮ ಪಾಪಗಳನ್ನು ದೂರ ಮಾಡ್ತದೆ. ಪಾಪಗಳನ್ನು ದೂರ ಮಾಡ್ತದೆ ಅಷ್ಟೇ ಅಲ್ಲ, ಏನು ಗುರುಗಳು ಪುರುಷಾರ್ಥದ ಬಗ್ಗೆ ಹೇಳಿಕತ್ತಾರೆ, ಮೋಕ್ಷ ಬಿಟ್ಬಿಟ್ಟಾರೆ ಅವರು. ಚತುರ್ವಿಧ ಪುರುಷಾರ್ಥದಿಂದ ಏನು ಸಿಗಬೇಕು ಎಲ್ಲೂ ಸಿಗ್ತದೆ ಪರಮಾತ್ಮನ ದರ್ಶನದಿಂದ. ಹಾಗಾದರೆ ಶ್ರೇಷ್ಠ ಪುರುಷಾರ್ಥ ಸಿಗ್ತದೆ ಅಂತ ಹೇಳಿದೆಯಲ್ಲ, ಪರಮ ಪುರುಷಾರ್ಥ ಯಾವುದು? ಪ್ರಹ್ಲಾದ ಅಂತಾನೆ ಪರಮ ಪುರುಷಾರ್ಥ ಅಂದರೆ ಮೋಕ್ಷ. ಮೋಕ್ಷ ಪ್ರಾಪ್ತಿಗೋಸ್ಕರ ನಾವೆಲ್ಲರೂ ಪ್ರಯತ್ನಶೀಲರಾಗಿರಬೇಕು. ಅದಕ್ಕೋಸ್ಕರ ನೀವು ನಾನು ಮೋಕ್ಷ ದಾರಿಯನ್ನು ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡಂತೆ. ಅಲ್ಲ ಪ್ರಹ್ಲಾದ, ನಮ್ಮ ಗುರುಗಳಿದ್ದಾರಲ್ಲ ಚಂಡಾಮರ್ಕರು, ಅರ್ಥ ಕಾಮಗಳಿಗೇ ಭಾಳ ಇಂಪಾರ್ಟೆಂಟ್ ಕೊಡ್ತಾರೆ, ಹೆಸರಿಗೆ ಧರ್ಮ ಹೇಳ್ಕೊಡ್ತಾರೆ. ದುಡ್ಡು ಹೆಂಗೆ ಗಳಿಸ್ಬೇಕು, ಹೆಂಗೆ ಭೋಗ ಮಾಡಬೇಕು, ಎಷ್ಟೆಷ್ಟು ರೀತಿ ಅಂದರೆ ಎಲ್ಲೆಲ್ಲಿ ದೇವತಾಲೋಕದಲ್ಲಿ ಭೋಗಗಳಿವೆ, ಏನು ಮಾಡಬೇಕು, ಹೇಗೆ ಅಪ್ಸರಾತ್ರಿಯ ಜೊತೆಗೆ ಇರಬೇಕಾದ್ರೆ ಏನು ಮಾಡಬೇಕು, ಹಾಗೆ ಹೀಗೆ ಏನೇನೋ ಅದನ್ನು ಕಲಿಸ್ತಾ ಇರ್ತಾರಲ್ಲ. ಮತ್ತು ಅವ್ರ್ಯಾಕೆ ನಮಗೆ ಮೋಕ್ಷ ಪುರುಷಾರ್ಥ ಅಂತ ಹೇಳಲಿಲ್ಲ? ಪ್ರಹ್ಲಾದ್ ಹೇಳ್ದ, ನಮ್ಮ ಗುರುಗಳು ನಮಗೇನು ಕಲಿಸ್ತಾ ಇದ್ದಾರೆ ತಪ್ಪದು, ಅವರು ಕೇವಲ ಸಂಸಾರದಲ್ಲಿ ಸಿಲುಕಿ ಏನು ಮಾಡಬೇಕು ಅಂತ ಮಾತ್ರ ಕಲಿಸ್ತಾ ಇದ್ದಾರೆ ನಮಗೆ. ಆದ್ದರಿಂದಾಗಿ ಅವರು ಹೇಳಿದ್ದನ್ನು ಮಾರ್ಗದರ್ಶನ ಮಾಡಿಬಿಡಿ, ಅವ್ರು ಹೇಳಿದಂಗೆ ಮಾಡಿದರೆ ಸಂಸಾರದ ಅಂಧಕೂಪದಲ್ಲಿ ನಾವು ಬೀಳ್ತೇವೆ. ದೈತ್ಯ ಬಾಲಕ ಹೇಳ್ತಾನೆ, ಬಾಲಕ ಒಬ್ಬ ಕೇಳ್ತಾನೆ, ಅಲ್ಲ ಪ್ರಹ್ಲಾದ ಗುರುವೇ ದೇವತೆ ಅಂತಕೊಂಡು ಅಂತಂತಾರೆ. ಗುರುಗಳ ಉಪದೇಶ ಇದು, ದೇವರ ಉಪದೇಶ ಅಂತ ತಿಳ್ಕೊಂಡು ಅಂತೇಳಿ. ಗುರುಗಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂಥ ಶಾಸ್ತ್ರ ಇರುವಾಗ ನೀನು ನಮ್ಮ ಗುರುಗಳು ತಪ್ಪು ಹೇಳ್ತಾರೆ ಆ ದಾರಿಯನ್ನು ಅನುಸರಿಸಬೇಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಿ. ಗುರುಗಳ ಮಾತನ್ನು ಮೀರ್ಬೋದೇ? ಗುರುಗಳ ಮಾತನ್ನು ನಾವು ತಿರಸ್ಕಾರ ಮಾಡ್ಬೋದೇ? ಪ್ರಹ್ಲಾದ್ ಹೇಳ್ತಾನೆ, ಯಾವ ಗುರು ನಮಗೆ ಸಂಸಾರದಲ್ಲಿಯೇ ಹೇಗೆ ಇರಬೇಕು, ಹೇಗೆ ಸುಖ ಮಾಡಬೇಕು, ದುಡ್ಡಿಗೋಸ್ಕರ ಏನು ಮಾಡಿದ್ರು ನಡೀತದೆ ಅಂತಕೊಂಡು ಅಂತೇಳಿ ಈ ಸಂಸಾರದಲ್ಲೇ ಬೀಳಿಸುವಂಥ ಉಪದೇಶ ಯಾವ ಗುರು ಮಾಡ್ತಾರೆ ಅವರು ಗುರುಗಳೇ ಅಲ್ಲ. ಹಾಗಾದ್ರೆ ನಿಜವಾದ ಗುರುಗಳು ಯಾರು? ನಿಜವಾದ ಗುರು ಅಂತ ತಿಳ್ಕೊಂಡಂತಂದರೆ ಅಜ್ಞಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಕತ್ತಲೆಯಲ್ಲಿ ಇರತಕ್ಕಂತಹ ಆ ಕತ್ತಲೆಯಿಂದ ಆವರಿಸಿದ ನಮ್ಮ ಕಣ್ಣುಗಳಿಗೆ ಅಂಜನವನ್ನು ಹಾಕಿ ಜ್ಞಾನದ ಕಣ್ಣು ಕೊಟ್ಟು ಜ್ಞಾನವನ್ನು ಕೊಡ್ತಕ್ಕಂಥವರೇ ನಿಜವಾದ ಗುರುಗಳು. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನ ಅಂತಕ್ಕಂಥ ಒಳ್ಳೆ ಕಟ್ಟ ಕತ್ತಲೆಯಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ನನ್ನನ್ನು ಜ್ಞಾನಾಂಜಲ ಶಲಾಕಯ, ಜ್ಞಾನ ಅಂತಕ್ಕಂಥ ಅಂಜನ ಹಚ್ಚುವ ಆ ಶಲಾಕ, ಏನು ಸಣ್ಣ ತೆರಳುವಾಗಿರ್ತಕ್ಕಂಥ ಆ ಹಿತ್ತಾಳೆ ಅಥವಾ ಬೆಳ್ಳಿ ಬಂಗಾರ ಇದು ಕಡ್ಡಿ ಇರ್ತದೆ, ಅದರಿಂದ ನಮ್ಮ ಕಣ್ಣನ್ನು ಯಾರು ತೆಗೆದರು ಅಂದರೆ ಸರಿಯಾದ ಜ್ಞಾನವನ್ನು ಕೊಟ್ಟರು ಅಂಥ ದೇವತೆಗಳಿಗೆ ನಿಜವಾಗಿ ಅಂಥ ಗುರುಗಳಿಗೆ ನಿಜವಾಗಿಯೂ ನಮಸ್ಕಾರ. ಅಜ್ಞಾನವನ್ನು ಹೇಳ್ಕೊಡ್ತಕ್ಕಂಥ ಗುರುಗಳು ನಮ್ಗೆ ಬೇಕಾಗಿಲ್ಲ.
ಹಾಗಾದರೆ ಯಾರನ್ನು ಗುರುಗಳು ತಿಳ್ಕೊಳ್ಬಾರ್ದು? ಯಾವ ಗುರುಗಳು ನಮಗೆ? ಈ ಸಂಸಾರದಲ್ಲಿ ಎಲ್ಲ ಸುಖ ಇದೆ, ಧರ್ಮ ಮೋಕ್ಷ ಏನು ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಕಲಿಸ್ತಾರಲ್ಲ, ಅಂಥವ್ರು ಗುರುಗಳಲ್ಲ. ಹಣಕ್ಕಾಗಿ ನಮಗೇನೇನು ತಪ್ಪು ಕಲಿಸ್ತಾರಲ್ಲ ಅವರು ಗುರುಗಳಲ್ಲ. ಕೇವಲ ವ್ಯವಹಾರ ಜ್ಞಾನವನ್ನು ಯಾರು ಕೊಡ್ತಾರೆ ಅವರು ಗುರುಗಳಲ್ಲ. ಹಾಗಾದರೆ ಸ್ಕೂಲ್ ಕಾಲೇಜ್ನಲ್ಲಿ ಕಲಿಸ್ತಕ್ಕಂಥವರು ಹೊಟ್ಟೆಗಾಗುವ ವಿದ್ಯೆ ಕಲಿಸಿದ್ದಾರೆ, ಮರ್ಯಾದೆ ಕೊಡೋಣ. ಆದರೆ ನಿಜವಾದ ಗುರುಗಳ ನಿಜವಾದ ಗುರುಗಳು ಅಧ್ಯಾತ್ಮ ಗುರುವನ್ನು ಅಧ್ಯಾತ್ಮ ತತ್ವಜ್ಞಾನ ಕೊಡ್ತಕ್ಕಂಥ ವ್ಯಕ್ತಿಗಳೇ ನಿಜವಾಗಿರ್ತಕ್ಕಂಥ ಗುರುಗಳು. ಆದ್ದರಿಂದಾಗಿ ಯಾವ ವ್ಯಕ್ತಿ ಭಗವದ್ಭಕ್ತಿಯನ್ನು ಹೇಳಿಕೊಡ್ತಾನೆ ಅವರೇ ನಿಜವಾಗಿರ್ತಕ್ಕಂಥ ನಮ್ಮ ಗುರುಗಳು. ನಮ್ಮ ಗುರುಗಳು ಶಾಸ್ತ್ರ ವಿರುದ್ಧ ಮಾತನಾಡ್ತಾ ಇದ್ದರೆ ಗುರುಕ್ತಮಪಿ ನ ಗ್ರಾಹ್ಯಂ ಯದರ್ಥೆ ಅನರ್ಥಕಲ್ಪನಂ. ಭಾಗವತದ ಪ್ರಕಾರ ಮೊಟ್ಟ ಮೊದಲು ಸ್ಟೂಡೆಂಟ್ ಯೂನಿಯನ್ ಅಧಿಕೃತವಾಗಿ ತಪ್ಪು ಮಾಡುವ ಗುರುಗಳ ವಿರುದ್ಧ ಸತ್ಯಾಗ್ರಹ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಪ್ರಹ್ಲಾದ. ಹೇಳ್ತಾನೆ ನಮ್ಮ ಅನರ್ಥಕರವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ತಕ್ಕಂಥ ಭಗವಂತನ ದಾರಿಯನ್ನು ತೋರಿಸದೇ ಇರತಕ್ಕಂಥ ಗುರುಗಳು ಅವರು ಗುರುಗಳಲ್ಲ. ಅವ್ರು ಹೇಳಿದ್ದನ್ನು ಕೇಳುವ ಅವಶ್ಯಕತೆ ಇಲ್ಲ. ಗುರುಕ್ತಮಪಿ ನಗ್ರಾಹ್ಯಂ ಯದರ್ಥ ಅನರ್ಥ ಕಲ್ಪನಂ ಅಂತಿಳ್ಕೊಂಡು ಅಂತ ಹೇಳ್ತಾರೆ. ಯಾರು ಭಗವದ್ಭಕ್ತಿಯನ್ನು ಹೇಳ್ಕೊಡ್ತಾರೆ ಅವರೇ ನಿಜವಾಗಿರ್ತಕ್ಕಂಥ ಗುರುಗಳು. ದೈತ್ಯ ಬಾಲಕ ಕೇಳ್ತಾನೆ, ಅಲ್ಲ ಮತ್ತೆ ನಾವು ಅಸುರರು, ಆ ನಿಮ್ಮ ದೇವರು ಅಸುರಾರಿ, ದೈತ್ಯರನ್ನು ಕೊಲ್ಲುವುದಕ್ಕೋಸ್ಕರವೇ ಅವತಾರ ತೆಗೆದುಕೊಳ್ತಾ ಇರ್ತಾನೆ. ಹಾಗಾಗಿ ನಾವು ದೈತ್ಯ ಬಾಲಕರು, ಆ ದೇವರನ್ನು ದ್ವೇಷ ಮಾಡೋದು ನಮ್ಮ ಕುಲಧರ್ಮ ಅಲ್ಲೇನು? ಪ್ರಹ್ಲಾದ್ ಹೇಳ್ತಾನೆ, ನಕ್ಕೆ ಹೇಳ್ತಾನೆ, ಇಲ್ಲ ಇಲ್ಲ ಸರ್ವಥಾ ಇಲ್ಲ. ದೇವರನ್ನು ದ್ವೇಷ ಮಾಡುವುದು ಯಾರಿಗೂ ಧರ್ಮವೇ ಅಲ್ಲ. ಯಾರಾದರೂ ದೇವರನ್ನು ದ್ವೇಷ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೇಳ್ತಾರೆ, ಅವರು ತಮ್ಮ ಕಾಲ ಮೇಲೆ ತಾವೇ ಕೊಡಲಿ ಹಾಕ್ಕೊಳ್ತಾರೆ, ತಮ್ಮ ಕೊಡಲಿಯಿಂದ ತಮ್ಮ ಕಾಲನೇ ತಾವು ಕತ್ತರಿಸ್ತಾರೆ. ಅಂದರೆ ಅವರ ಆಧಾರವೇ ಹೊರಟೋಗ್ಬಿಡ್ತದೆ. ಆದ್ದರಿಂದಾಗಿ ದೈತ್ಯ ಕುಲವನ್ನು ದೇವರು ದ್ವೇಷಿಸ್ತಾನೆ ನಮ್ಮ ಗುರುಗಳು ಕಲಿಸ್ತಾರಲ್ಲ, ಇಂಥ ದೇವರು ನಮ್ಮನ್ನು ಅನುಗ್ರಹ ಮಾಡ್ತಾನೇನು ಅಂತ ತಿಳ್ಕೊಂಡಂತಂದರೆ ಪ್ರಹ್ಲಾದ್ ಹೇಳ್ತಾನೆ, ನೋಡಪ್ಪ ದೇವರಿಗೆ ಮಿತ್ರರು ಇಲ್ಲ, ಶತ್ರುಗಳು ಇಲ್ಲ. ಪರಮಾತ್ಮ ನಿತ್ಯ ತೃಪ್ತ, ಯಾರಿಂದ ಏನೇ ಆಗಬೇಕಾಗಿಲ್ಲ. ಅದರಿಂದಾಗಿ ಯಾರನ್ನು ನಿಂದೆ ಮಾಡೋದಿಲ್ಲ, ಯಾರನ್ನು ಶತ್ರುತ್ವವನ್ನು ಕಟ್ಟಿಕೊಳ್ಳೋದಿಲ್ಲ. ಶತ್ರುಗಳಿಂದ ಹಾನಿ ಇದ್ದರೆ ಅವ್ರ ಬಗ್ಗೆ ಏನಾದರೂ ಮಾಡಬೇಕು, ಶತ್ರುಗಳ ಬಗ್ಗೆ ಅವನಿಗೇನೂ ಹಾನಿ ಇಲ್ಲ, ಪರಿಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ದೋಷವರ್ಜಿತನಾಗಿದ್ದ ನಮ್ಮನಲ್ಲಿ ಸಿಟ್ಟು ಮೊದಲಾದ ದ್ವೇಷಗಳು ಸರ್ವತಾ ಇಲ್ಲ. ಯಾವುದೇ ಯೋನಿಯಲ್ಲಿ ಹುಟ್ಟಿರಲಿ, ಅಸುರರೇ ಆಗಿರಲಿ, ರಾಕ್ಷಸರೇ ಆಗಿರಲಿ, ಸುರರೇ ಆಗಿರಲಿ, ಮನುಷ್ಯರೇ ಆಗಿರಲಿ, ಮತ್ತೊಬ್ಬರಾಗಿರಲಿ, ಇನ್ನೊಬ್ಬರಾಗಿರಲಿ, ಯಾರೇ ಇರಲಿ, ಲೋಕಕ್ಕೆ ಯಾರು ಪೀಡೆ ಕೊಡ್ತಾರೆ ಪರಮಾತ್ಮ ಅವರನ್ನು ಸಂಹಾರ ಮಾಡ್ತಾನೆ. ಪರಮಾತ್ಮನಿಗೆ ಇವರು ದೈತ್ಯರು, ಇವರು ದೇವತೆಗಳು, ಇವರು ಮೇಲಿನ ಜಾತಿಯವರು, ಇವರು ಕೆಳಗಿನ ಜಾತಿಯವರು, ಇವರು ಪುರುಷ ಸ್ತ್ರೀ ವೃದ್ಧ ಹುಡುಗರು, ಯಾವುದನ್ನು ಪರಮಾತ್ಮ ನೋಡೋದಿಲ್ಲ. ಯಾರು ಶುದ್ಧವಾಗಿ ಭಕ್ತಿಯನ್ನು ಮಾಡ್ತಾರೆ ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ. ಆದರೆ ಯಾರು ಲೋಕಕ್ಕೆ ಪೀಡೆ ಕೊಡ್ತಾರೆ ಪರಮಾತ್ಮ ಅವರನ್ನು ಬಿಡೋದಿಲ್ಲ. ಮಗನಾದರೂ ಬಿಡೋದಿಲ್ಲ ದೇವರು, ಹೌದೇನು? ದೇವ್ರ ಮಗನನ್ನು ಕೊಲ್ತಾನೆ? ಹೌದು ಕೊಲ್ತಾನೆ. ನರಕಾಸುರ ಅವನ ಮಗನೇ, ತನ್ನ ಮಗನಾಗಿರ್ತಕ್ಕಂಥವನನ್ನು ಪರಮಾತ್ಮ ಆ ನರಕಾಸುರನನ್ನು ಸಂಹಾರ ಮಾಡ್ತಾನೆ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಮಲ ಅಣ್ಣಂದಿರು, ಅಣ್ಣಂದಿರಂತ ಪರಮಾತ್ಮ ಬಿಡಲಿಲ್ಲ, ಅವರನ್ನು ಸಂಹಾರ ಮಾಡಿದ. ಕಂಸ ಸೋದರ ಮಾವ
ಲೋಕಕಂಟಕನಾದ್ದರಿಂದ ಅವನನ್ನು ಸಂಹಾರ ಮಾಡಿದ. ಆದ್ದರಿಂದಾಗಿ ಭಗವಂತನಿಗೆ ಶತ್ರು ಮಿತ್ರರು ಈ ರೀತಿಯಾಗಿರ್ತಕ್ಕಂಥ ರಾಗದ್ವೇಷಗಳು ಅವನ ಹತ್ರ ಇರುತ್ತಾ ಇಲ್ಲ. ಹಾಗಾದರೆ ದೇವರ ಅನುಗ್ರಹ ಪಡೆಯಬೇಕಾದ್ರೆ ಏನು ಮಾಡಬೇಕು? ಪ್ರಶ್ನೆಗಳನ್ನೆಲ್ಲ ನೆನಪಿಟ್ಟುಕೊಳ್ಳಿ, ಉತ್ತರವನ್ನು ನೆನಪಿಟ್ಟುಕೊಳ್ಳಿ. ನಿಷ್ಕಾಮದಿಂದ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ಆಚರಣೆ ಮಾಡ್ತಾ ಬ್ರಾಹ್ಮಣನು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಗಳನ್ನು ಭಗವತ್ ಪ್ರೀತಿಗೋಸ್ಕರ ಆರು ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದರೆ, ಕ್ಷತ್ರಿಯ ದುಷ್ಟ ನಿಗ್ರಹ ಸಜ್ಜನರ ಸಂರಕ್ಷಣೆ ಯಜ್ಞಯಾಗಾದಿಗಳು ಪುರೋಹಿತರ ಕಡೆಯಿಂದ ಮಾಡಿಸಿಕೊಡಿಸೋದು ಇತ್ಯಾದಿಗಳನ್ನು ಕ್ಷತ್ರಿಯ ಮಾಡ್ತಾ ಇದ್ದರೆ ಪರಮಾತ್ಮ ಅವನ ಮೇಲೆ ಒಲಿತಾನೆ. ಏನೇ ಇರಲಿ, ನಿಷ್ಕಾಮನೆಯಿಂದ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮ ಪರಿಪಾಲನೆ, ಇದು ಭಗವಂತನನ್ನು ಒಲಿಸ್ತಕ್ಕಂಥ ಮುಖ್ಯ ಧರ್ಮ. ಮಹಾರಾಷ್ಟ್ರದಲ್ಲಿ ಒಂದೆರಡು ಸಂಪ್ರದಾಯ ಇವೆ, ಕರ್ನಾಟಕದಲ್ಲಿಯೂ ಇವೆ. ದೇವರ ವಿಷಯದಲ್ಲಿ ಕರ್ಮಯೋಗ ಎಲ್ಲ ಯೋಗ್ಯರಿಗೋಸ್ಕರ, ನಾವೆಲ್ಲರೂ ಜ್ಞಾನಯೋಗಿಗಳು. ಪೂಜೆ ಪುನಸ್ಕಾರ ಸಂಧ್ಯಾವಂದನದಿಂದ ಏನು ಬೇಕಾಗಿಲ್ಲ, ಪರಮಾತ್ಮನ ಮಹಿಮೆಗಳನ್ನು ತಿಳ್ಕೊಳ್ತಾ ಹೋದರೆ ಸಾಕು. ಅಂತ ಏನು ಅಂತಾರಲ್ಲ, ಅಂಥವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹ ಅವರ ಮೇಲೆ ಸರ್ವಥಾ ಸರ್ವಥಾ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ. ಸ್ವಜನ ಮೋಹಕ್ಕೆ ಒಳಗಾಗದೆ ಯಾವನು ಧರ್ಮಾಚರಣೆಯನ್ನು ಮಾಡ್ತಾನೆ, ಯಾರು ತನಗೆ ತಾನು ಪೀಡೆ ಕೊಡ್ಕೊಳ್ಳೋದಿಲ್ಲ, ಪರಮಾತ್ಮನ ಅಧೀನಾಗಿ ಆನಂದದಿಂದ ಭಗವಂತನ ಪೂಜೆ ಮಾಡ್ತಾನೆ, ಕಾಮಕ್ರೋಧಾದ ಶತ್ರುಗಳಿಗೆ ವಶನಾಗೋದಿಲ್ಲ, ಪರಮಾತ್ಮ ಅಂಥವನ ಮೇಲೆ ಒಲಿತಾನೆ. ಯೋ ನ ಹಿಂಸ್ಯಾತ್ ಧರ್ಮಕಾಮಂ ಆತ್ಮಾನಂ ಸ್ವಜನೇ ವಶ ಪುನಃಶ್ರೀ ಲೋಕಯೋರ್ಹೇತು ಸಮುಕ್ತೋ ಅಧೋ ಅತಿ ದುರ್ಲಭ. ಫಲದ ಕಾಮನೆಯನ್ನು ಬಿಟ್ಟು ಪರಮಾತ್ಮ ಸಂತೃಪ್ತನಾಗಲಿ ಅಂತ ತಿಳ್ಕೊಂಡಂತೇಳಿ ಧರ್ಮಾರ್ಥ ಕಾಮಗಳನ್ನು ಇತ್ಯಾದಿಗಳನ್ನು ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಅವುಗಳನ್ನು ಸೇವಿಸುತ್ತಾ ಪ್ರಯತ್ನವನ್ನು ಮಾಡ್ತಾನೆಯೋ, ಅಥವಾ ಬಂಧು ಬಾಂಧವರು ಅಂತಿಕೊಂಡಂತೇಳಿ ಮೋಹ ಇಡದೆ ಪರಮಾತ್ಮನಲ್ಲಿ ಅವನು ಆಸಕ್ತನಾಗ್ತಾನೋ, ಪರಮಾತ್ಮ ಅವನು ಯಾವುದೇ ಜಾತಿಯಲ್ಲಿರಲಿ ಪರಮಾತ್ಮ ಅವನನ್ನು ಉದ್ಧಾರ ಮಾಡ್ತಾನೆ. ಆಗ ಅವನು ಸಿಗ್ತಾನೆ. ಹಾಗಾದರೆ ದೇವರ ಅನುಗ್ರಹ ಪಡೀಬೇಕು, ನಿಷ್ಕಾಮನಿಂದ ಮಾಡಬೇಕು ಅಂತಿಕೊಂಡಂತಂದರೆ ಲೌಕಿಕ ಸುಖ ಸಿಕ್ಕೋದಿಲ್ಲೇನು? ಹಾಗಾದರೆ ಲೌಕಿಕ ಸುಖದಿಂದ ಅವನು ವಂಚಿತನಾಗ್ತಾನಲ್ಲ. ಪ್ರಹ್ಲಾದ್ ಹೇಳ್ತಾನೆ, ಏನು ಲೌಕಿಕ ಸುಖ ಅಂತ ಇದ್ದರೆ, ಭಗವಂತ ಅನುಗ್ರಹವಾಯಿತು ಅಂತಕೊಂಡಂತಂದರೆ ಲೌಕಿಕ ಪಾರಲೌಕಕ್ಕೆ ಎಲ್ಲ ಸುಖಗಳು ಸಿಗ್ತದೆ, ಇಲ್ಲಿ ಲೌಕಿಕ ಸುಖದಲ್ಲಿ ಸ್ವಲ್ಪ ಸಿಗ್ತದೆ. ಪರಮಾತ್ಮ ಅನುಗ್ರಹವಾದರೆ ಏನು ಬೇಕೆಲ್ಲವೂ ಸಿಗ್ತದೆ. ಇಲ್ಲ ಪ್ರಹ್ಲಾದ, ಈಗೆಲ್ಲ ನಮ್ಮ ವಯಸ್ಸು ಎಷ್ಟು? ನಿನ್ನಂಗೆ 4-5 ವರ್ಷದಿಂದ ಹಿಡ್ಕೊಂಡು 10-15 ವರ್ಷದೊಳಗೆ ನಾವೆಲ್ಲ ಇದ್ದೀವಿ. ಇದು ಆಟ ಆಡೋ ವಯಸ್ಸು. ನಮ್ಮ ಗುರುಗಳು ಹೇಳ್ತಾರೆ, ಆಟ ಆಡ್ರಿ, ಮಜಾ ಮಾಡಿರಿ, ಯುದ್ಧ ಕಲೀರಿ, ಈ ವಯಸ್ಸಿನಲ್ಲಿ ಇವೆಲ್ಲ ಕಲಿಬೇಕು ಅಂತಕೊಂಡು ಅಂತ ಹೇಳ್ತಾರೆ. ನೀಯರೇ ಧರ್ಮಾಚರಣೆ ಮಾಡು ಅಂತ ಹೇಳ್ತಾರೆ. ಪರಸ್ಪರ ವಿರುದ್ಧ ಮಾತಾಡ್ತಾ ಇದ್ದಾರಲ್ಲ, ಈ ಬಾಲ್ಯದಲ್ಲಿ ಮಜಾ ಮಾಡೋದು, ನಂತರ ನೋಡೋಣ. ಇವತ್ತಿನ ದಿವಸದಲ್ಲಿ ಹುಡುಗರಿಗೆ ಇದೇ ರೀತಿ ಕಾನ್ಸೆಪ್ಟ್ ಇದೆ. ಹುಡುಗರಿಗೆ ಏನಾದರೂ ಹೆಚ್ಚಿನ ಪಾಠ ಗೀಠ ಮಾಡಿಸ್ತಿದ್ರೆ, ಏ ಸಣ್ಣ ಹುಡುಗ ಆಟ ಆಡ್ಕೊಂಡು ಬಿಡಲಿ ಅಂತಕೊಂಡಂತನು ಹಿರಿಯರು. ಶಾಲೆಯಲ್ಲಿ ಕಲಿಯುವಾಗ ಅಭ್ಯಾಸ ಮಾಡಿರು ಅಂತಕೊಂಡಂತಂದು, ಅಪ್ಪ ಅಮ್ಮ ಕಾಲೇಜ್ಗೆ ಹೋದ್ಮೇಲೆ ಭಾಳ ಓದಬೇಕಾಗ್ತದೆ, ಆಗ ಈಗೀಗೆ ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ಈಗ ಎಂಟರ್ಟೈನ್ಮೆಂಟ್, ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ.
ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಇದೇ ರೀತಿಯಾಗಿ ಆಟ, ಸಿನಿಮಾ, ಮೊಬೈಲು, ಅದು ಇದು, ಚಾಟಿಂಗು, ಆನಂತರ ಮೊಬೈಲ್ ಗೇಮು. ಈಗಾದರೂ ಅಭ್ಯಾಸ ಮಾಡಿರೋ ಕಾಲೇಜ್ಗೆ ಏನಪ್ಪ, ನಾಳೆ ನೌಕರಿ ಹಿಡಿದ್ಮೇಲೆ ಒಂದು ಮಿನಿಟಾರು ಸಿಗ್ತದೆ ಸುಖ ಪಡಲಿಕ್ಕೆ, ಏನು ಮಜಾ ಮಾಡೋದು, ಹೀಗೆ ಮಜ್ಜೆ ಮಾಡಿಬಿಡ್ತೀವಿ ಅಂತ ತಕೊಂಡಂತ. ಹೀಗೆ ಅನ್ಕೋತ ಅನ್ಕೋತ ವೇಳೆನ ಹಾಳು ಮಾಡಿಬಿಡ್ತಾರೆ ಹೊರತು ಮಜಾ ಮಾಡ್ತಾ ತನ್ನ ಜೀವನ ಕಳಿಯಂತಕೊಂಡು ಎಲ್ಲಿ ಹೇಳಿದೆ? ದೈತ್ಯ ಬಾಲಕರೇ, ಮನುಷ್ಯ ಜನ್ಮ ಬಹಳ ದುರ್ಲಭ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅದ್ಭುತ ಅಧ್ರುವಂ ಅರ್ಥದಂ. ಇದೊಂದೇ ಜನ್ಮದಾಗ ನಾವು ಭಗವಂತನನ್ನು ಪಡೆಯಬೇಕು. ಈ ಜನ್ಮದ ಒಂದೊಂದು ಸೆಕೆಂಡ್ ಇಂಪಾರ್ಟೆಂಟ್ ಪೂರ್ಣವಾಗಿರ್ತಕ್ಕಂಥದ್ದು. ಬಾಲ್ಯವೂ ಕೂಡ ಅಷ್ಟೇ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಭಗವಂತನ ಪ್ರೀತಿಕರವಾದ ಭಾಗವತ ಧರ್ಮಗಳನ್ನು ಬಾಲ್ಯದಿಂದಲೇ ಪ್ರಾರಂಭ ಮಾಡಬೇಕು. ನಾವು ಮಕ್ಕಳ ಕಡೆಯಿಂದ ಮಾಡಿಸ್ತೀವ, ನಾವು ಕ್ರಿಕೆಟ್ ಕ್ಲಬ್ಬಿಗೆ ಸೇರಿಸ್ತೀವಿ, ಫುಟ್ಬಾಲ್ ಕ್ಲಬ್ಬಿಗೆ ಸೇರಿಸ್ತೀವಿ, ಅಥ್ಲೆಟಿಕ್ ಕ್ಲಬ್ಬಿಗೆ ಸೇರಿಸ್ತೀವಿ, ಗುರುಕುಲ ಕಳಿಸೋದಿಲ್ಲ. ತೋ ಇಲ್ಲಿ ಸ್ಯಾಟರ್ಡೆ ಸಂಡೇ ಆದರೂ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀವ? ಅದು ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಟ್ಟು ಇಲ್ಲ ಮನುಷ್ಯನು. ಮನುಷ್ಯ ಅದಕ್ಕೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಆಟವಾಡ ವ್ಯರ್ಥಗಳಿರ್ತಕ್ಕಂಥ ಅವಸ್ಥೆಯಲ್ಲ ಇದು. ಈಗಿನಿಂದಲೇ ಭಾಗವತ ಧರ್ಮವನ್ನು ಮಾಡ್ತಾ ಇದ್ದರೆ ಜನ್ಮ ಸಾರ್ಥಕ. ಅಷ್ಟೇ ಅಲ್ಲ, ಆಯುಷ್ಯ ಎಷ್ಟಿದೆ ನಮಗೆ ಗೊತ್ತಿದೆ. ಇನ್ನೇನು ಕಾಲೇಜ್ ಮುಗಿಯಿತು, ನೌಕರಿ ಹಿಡಿದ ಮಗ ನಮ್ಮನ್ನು ನೋಡ್ತಾನೆ ಅಂತಕೊಂಡು ಅಂತೇಳಿ ವಿಚಾರ ಮಾಡ್ತಾ ಇರುವಾಗ ಆಯ್ತ ಒಳಗೆ ಮಗನೇ ಸತ್ತೋಗ್ಬಿಡ್ತಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಭಗವಂತನ ಇಚ್ಛೆ ಇಲ್ಲದೇ ಇದ್ದರೆ. ಆದ್ದರಿಂದಾಗಿ ಬಾಲ್ಯದಿಂದಲೇ ನಾವು ಶ್ರೀಹರಿಯ ಭಕ್ತಿಯನ್ನು ಮಾಡಬೇಕು. ದೈತ್ಯ ಬಾಲಕ ಕೇಳ್ತಾನೆ, ಅಲ್ಲ ಶ್ರೀಹರಿ ಶ್ರೀಹರಿ ಅಂತ ಯಾಕೆ ಹೇಳ್ತೀವಿ? ಶಿವ ಇದ್ದಾನೆ, ಗಣಪತಿ ಇದ್ದಾರೆ, ಶಿವ ಗಣಪತಿ ದೇವತೆಗಳಿದ್ದಾರೆ, ಸೂರ್ಯ ಇದ್ದಾನೆ, ಅವರಿಂದ ಯಾಕೆ ಹೋಗಬಾರ್ದು? ಇದೇ ನಿಮ್ಮ ಹರಿಯಿಂದಲೇ ಯಾಕೆ ಹೋಗಬೇಕು ಕೇಳಿದ್ರೆ ಭಾಳ ಒಳ್ಳೆ ಪ್ರಶ್ನೆ ಮಾಡಿದೆಪ್ಪ. ಉಳಿದೆಲ್ಲವರೂ ಅಸ್ವತಂತ್ರರು, ಅವರ್ಯಾರೂ ಪೂರ್ಣ ಫಲವನ್ನು ಕೊಡಲಿಕ್ಕೆ ಸಮರ್ಥರೇ ಇಲ್ಲ. ನಾವೇನಾದರೂ ವರ ಕೇಳಿದ್ರೆ ಹೋಗಿ ದೇವ್ರಿಗೆ ಕೇಳ್ತಾ, ಪರಮಾತ್ಮ ಇಂಥ ವರ ಕೊಟ್ಟೀವಿ, ಏನಾದರೂ ನೋಡಪ್ಪ ಪ್ರಯತ್ನ ಮಾಡೋ ಅಂತಕೊಂಡು ಅಂತೇಳಿ. ಅವರೆಲ್ಲರೂ ನಮಗೆ ಪೂಜ್ಯರು, ಆದರಣೀಯರು. ತಾರತಮ್ಯಾನುಸಾರವಾಗ ದೇವತೆಗಳನ್ನು ಪೂಜೆ ಮಾಡೋಣ, ತಾರತಮ್ಯಾನುಸಾರ ಆದರವನ್ನು ತೋರಿಸೋಣ, ಆದರೆ ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತೇಳಿ ಭಗವಂತನನ್ನೇ ಪೂಜಿಸಬೇಕೇ ಹೊರತು ಅವನೇ ಬಾಲ್ಯದಿಂದಲೇ ಅವನ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಕ್ರಮ ಇದೆ. ಬಾಲ್ಯೇ ವಿದ್ಯಾಂ ನಿಷೇವೇತ್ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಹಾಗಾದರೆ ಬಾಲ್ಯದಿಂದಲೂ ಭಗವಂತ ಆರಾಧನೆಯನ್ನು ತಿಳ್ಕೊಂಡಂತಂದರೆ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ, ನೌಕರಿ ಮಾಡೋದು ಬೇಡ, ಬೇರೆ ಕೆಲಸ ಮಾಡಿ ನಮ್ಮ ಕೂತಲ್ಲಿ ಊಟಕ್ಕೆ ಯಾರು ಹಾಕ್ತಾರೆ ಅಂಥೇಳಿ ಪ್ರಹ್ಲಾದ್ ಹೇಳ್ತಾನೆ. ನಿಮಗೆ ಹೈಸ್ಕೂಲ್ ವಿದ್ಯೆ ಕಲಿಬೇಡ ಅಂತ ನಾವು ಅನ್ನೋದಿಲ್ಲ, ನೌಕರಿ ಮಾಡಬೇಡ ಅಂತ ಅನ್ನೋದಿಲ್ಲ, ಮದುವೆ ಮಾಡ್ಕೋಬೇಡ ಅಂತ ಅನ್ನೋದಿಲ್ಲ. ಆದರೆ ಆ ಮಾಡುವಾಗಲೂ ಇದು ಭಗವಂತನ ಸೇವೆ, ಭಗವಂತನ ಪ್ರೀತಿಗೋಸ್ಕರ ಈ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತ ತಿಳ್ಕೊಂಡಂತೆ ಅಷ್ಟು ಅನುಸಂಧಾನ ಮಾಡಲಿಕ್ಕೆ ಏನು ಗಂಟು ಹೋಗ್ತದೆ? ಬಾಲ್ಯೇ ವಿದ್ಯಾಂ ನಿಷೇವೇತ, ಬಾಲ್ಯದಲ್ಲಿ ತರುಣರಾಗುವವರಿಗೂ ಒಳ್ಳೆ ವಿದ್ಯೆಯನ್ನು ಕಲಿತು ಮುಗಿಸ್ಬೇಕು. ಆಮೇಲೆ ನೋಡೋಣ ಅಂತ ತಿಳ್ಕೊಂಡಂತನಬಾರ್ದು. ಆಮೇಲೆ ನೋಡೋಣ, ಆಮೇಲೆ ನೋಡೋಣ, ಕಲ್ ಪರ್ಸು ಅಂತ ತಿಳ್ಕೊಂಡಂತ ಹೇಳ್ತಾ ನಾಲ್ಕೈದು ವರ್ಷ ಓದೋದು ಗೊತ್ತಾಗೋದಿಲ್ಲ, ವ್ಯರ್ಥ ಹೋಗಿಬಿಡ್ತಾವ. ಆದ್ದರಿಂದಾಗಿ ಯೌವನೆ ದಾರ ಸಂಗ್ರಹ, ತಾರಣ ಬಂದಾಕ್ಷಣಕ್ಕೆ ಮದುವೆ ಮಾಡ್ಕೊಳ್ಬೇಡ ಅಂತ ಹೇಳೋದಿಲ್ಲ. ಆದರೆ ಗೃಹಸ್ಥಾಶ್ರಮವೂ ಕೂಡ ಭಗವಂತನ ಒಂದು ಸೇವಾ ವಿಧಾನ ಅಂತ ತಿಳ್ಕೊಂಡಂತೇಳಿ ಯಾಕೆ ತಿಳ್ಕೊಳ್ಬೇಡದ. ಆ ನಂತರ ಮುದುಕರಾದ್ಮೇಲಂತೂ, ವಯಸ್ಸು ರಿಟೈರ್ ಆದಮೇಲಂತೂ ಸಂಪೂರ್ಣ ಮನೆ ಕಡೆಗೆ ಹೇಳಬೇಕು, ನಮ್ಮನ್ನು ರಿಟೈರ್ ಮಾಡಿಬಿಡಿ,
ಆಫೀಸ್ನವ್ರು ಮಾಡ್ಯಾರ ಇಲ್ಲೂ ಮಾಡಿಬಿಡಿ ಅಂತಿಟ್ಕೊಂಡು ಅಂತೇಳಿ ಸತತ ಭಗವತ್ ಚಿಂತನೆಯಲ್ಲಿ ಭಗವತ್ ಸೇವೆಯಲ್ಲಿ ನಿರತನಾಗಬೇಕು. ಈ ರೀತಿಯಾಗಿ ತನ್ನ ಆಯಾ ವಯಸ್ಸಿನ ಕರ್ತವ್ಯಗಳನ್ನು ಮಾಡ್ತಾನೂ ನಿಷ್ಕಾಮಕರ್ಮದಿಂದ ಭಗವತ್ ಪ್ರೀತಿಯಾಗಿ ಮಾಡಿದರೆ ಇದನ್ನು ಮಾಡ್ತಾನೆ ಅವನು ಪರಮಾತ್ಮ ಅನುಗ್ರಹ ಪಡಿಬೋದು. ಅದಕ್ಕೋಸ್ಕರವೇ ಧರ್ಮಶಾಸ್ತ್ರ ಹೇಳ್ತಾರೆ, ಬಾಲ್ಯೇ ವಿದ್ಯಾಂ ನಿಷೇವೇತ ಯೌವನೆ ದಾರ ಸಂಗ್ರಹ ಸ್ಥಾವಿರೇತ್ ಭೋಷಮಾಪ್ತಿಷ್ಠೇತ್ ಸರ್ವದಾ ಧರ್ಮಮಾಚರೇತ್ ಏತತ್ತಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ. ಮನುಷ್ಯ ಜನ್ಮ ಸಿಕ್ಕು ಬಾಲ್ಯದಿಂದಲೂ ಈ ಧರ್ಮದ ಮಾರ್ಗದಲ್ಲೇ ಇದ್ದು ತಮ್ಮ ಕರ್ತವ್ಯವನ್ನು ಮಾಡ್ತಾ ದೇವರನ್ನು ಮರೆಯದೆ ಇದೆಲ್ಲವೂ ನಿನ್ನ ಸೇವೆ ಅಂತ ತಿಳ್ಕೊಂಡು ಅಂತೇಳಿ ಅವನಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಬಹಳ ದುರ್ಲಭರಾಗಿದ್ದಾರೆ. ಅನುಸಂಧಾನವೂ ಇರೋದಿಲ್ಲ. ಹಾಗಾದರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ, ಪ್ರಯತ್ನ ಮಾಡೋದು ಬೇಡ, ವೈಷಯಿಕ ಸುಖ ಅನುಭವಿಸೋದು ಬೇಡ. ಜಗತ್ತಿನಲ್ಲಿ ಎಷ್ಟು ಸುಖಗಳ ಸಂದರ್ಭಗಳಿವೆಲ್ಲ ಅಂತಂದಾಗ ಆ ಕಾಲದಲ್ಲಿ ಪ್ರಹ್ಲಾದ ಹೇಳ್ತಾನೆ, ಸುಖ ಏನಿದೆ ಪರಮಾತ್ಮ ಕೊಡ್ತಾನೆ. ಈ ಲೌಕಿಕ ಸುಖಕ್ಕೋಸ್ಕರ ಬಹಳ ಪ್ರಯತ್ನ ಪಡುವ ಕಾರಣವಿಲ್ಲ. ಯಾಕೆ, ಎಂದು ಹುಟ್ಟಿದ್ದೀರಿ ಅವತ್ತೇ ದೇವರು ಹಣೆಯ ಮೇಲೆ ಬರೆದು ಕಳಿಸಿದ್ದಾನೆ. ಇಷ್ಟು ಸುಖ ಅನುಭವಿಸ್ಬೇಕು, ಇಷ್ಟು ದುಃಖ ಅನುಭವಿಸ್ಬೇಕು, ಈ ಇಂಥ ದಿನಗಳಲ್ಲಿ ಹೀಗೆ, ಇಂಥ ದಿನಗಳಲ್ಲಿ ಹೀಗೆ. ಪರಮಾತ್ಮ ನೀವು ಕೇಳದೇ ಇದ್ದರೂ ಕೊಡ್ತಾನೆ. ಸೇವೆಲ್ಲ ಅವನು ಸೇವೆ ಮಾಡ್ಕೋತಿದ್ರೆ ಸಾಕು, ಕೇಳದೇ ಇದ್ದರೂ ಕೊಡ್ತಾನೆ. ಗುರುಕುಲದಲ್ಲಿ ಸೇವೆ ಮಾಡ್ತಾ ಇದ್ದರೆ ಗುರುಗಳಿಗೆ ಯಾವಾಗ ಮನಸ್ಸು ಬರ್ತದೆ, ಯೋಗ್ಯ ಅನ್ನಿಸ್ತದೆ, ಅವ್ರು ಬ್ರಹ್ಮೋಪದೇಶ ಮಾಡ್ತಾರೆ. ಕೇಳದೇ ಸುಖ ಬರ್ತದೆ ಹೌದು ಪ್ರಹ್ಲಾದ, ಪ್ರಯತ್ನ ಮಾಡಲಾರ್ದು ಸುಖ ಬರ್ತದೇನು? ನಾವು ಕೇಳದಿದ್ರೆ ನಾವು ಕೇಳದೇ ದೇವ್ರು ಕೊಡ್ತಾನೇನು? ಹೌದು. ಹೆಂಗೆ ನಂಬಣ ಪರಮಾತ್ಮ ಪ್ರಹ್ಲಾದ ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ ಇದು? ಅಲ್ಲ ದೈತ್ಯರೆ, ನೀವು ದುಃಖಗಳಿಗೆ ಆರ್ಡರ್ ಕೊಟ್ಟಿರ್ತೀರೇನು? ಅಥವಾ ದೇವ್ರ ಹತ್ರ ಹೋಗಿ ನನಗೆ ಇಂಥ ದಿವಸ ಕಾಲ್ಮುರಿ, ಇಂಥ ದಿವಸ ತಲೆ ಹೊಡಿ, ಇಂಥ ದಿವಸ ನನ್ನ ಕೈ ಕತ್ತರಿಸು, ಇಂಥ ದಿವಸ ನನಗೆ ತಲೆಶೀಲ್ ತಂದುಕೊಡು, ಇಂಥ ದಿವಸ ನನಗೆ ಜ್ವರ ತಂದುಕೊಡು ಅಂತ ಕೇಳ್ತೀರೇನು? ಹೇಗೆ ಕಷ್ಟಗಳು ನಾವು ಕೇಳದೆ ಪರಮಾತ್ಮನ ಇಚ್ಛಾದಿಂದ ಬರ್ತವೆಯೋ ಅದೇ ರೀತಿಯಾಗಿ ಸುಖಗಳು ಕೂಡ ನಾವು ಕೇಳದೆ ಕರ್ತವ್ಯ ಕರ್ಮ ಮಾಡ್ತಾ ಇದ್ದರೆ ಆ ಕಾಲಕ್ಕೆ ಪರಮಾತ್ಮ ಆ ಎಲ್ಲ ಲೌಕಿಕ ಸುಖವನ್ನೂ ನಮಗೆ ಕೊಡ್ತಾನೆ. ಆದ್ದರಿಂದಾಗಿ ನಮ್ಮ ಹಣೆ ಬರಲಿಲ್ಲದೇ ಇದ್ದರೆ ಬೇಡಿದರೂ ಕೊಡೋದಿಲ್ಲ ಪರಮಾತ್ಮ. ಇದನ್ನು ನೆನಪಿಟ್ಟುಕೊಳ್ಬೇಕು. ಸರ್ವ ಸುಖಂ ಇಂದ್ರಿಯ ಕಂ ದೈತ್ಯಾ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖ ಮಯತ್ನತ. ಹೇಗೆ ಬೇಡದೇ ಇದ್ದರೂ ಪ್ರಯತ್ನ ಮಾಡದೇ ಇದ್ದರೂ ದುಃಖ ಬರ್ತದೆಯೋ ಅದೇ ರೀತಿಯಾಗಿ ನಮ್ಮ ಕರ್ಮಾನುಸಾರವ ನಾವು ಕೇಳದೇ ಬೇಡದೇ ಇದ್ದರೂ ಕೂಡ ಸುಖವೂ ಬರ್ತದೆ. ಅದಕ್ಕೋಸ್ಕರ ಈ ಲೌಕಿಕ ಗಳಿಕೆಗೋಸ್ಕರ ಬಹಳ ಶ್ರಮ ಪಡಬಾರ್ದು. ಕೆಲವರು ಶ್ರಮ ಪಡ್ತಾರೆ, ಓವರ್ ಟೈಮ್ ಅಂತಾರೆ, ಪಾರ್ಟ್ ಟೈಮ್ ಅಂತಾರೆ, ಮತ್ತಿನ್ನೂನು ಅಂತಾರೆ. ಹಾಗಲ್ಲ, ರಾತ್ರಿ ದುಡಿತಾರೆ ದುಡಿತಾರೆ ದುಡಿತಾರೆ, ಮನೆಗೆ ಬರುವಷ್ಟರಲ್ಲಿ ಇಷ್ಟು ದುಣಿವೆ ಆಗಿರ್ತಾರೆ. ಹೆಂಡತಿ ಬಿಸಿನೋ ಹಸಿನೋ ಏನು ಹಾಕಿದ್ರು ಗಬ ಗಬ ತಿಂದು ಹೋಗಿ ಮಲ್ಕೊಂಡ್ಬಿಡ್ತಾರೆ, ಬಿದ್ದುಬಿಡ್ತಾರೆ, ಮುಗಿತು, ಸುಖ ಅನುಭವಿಸ್ಲಿಕ್ಕೆ ವೇಳೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನ ಸೇವೆಯನ್ನು ತಿಳ್ಕೊಂಡಂತೆ ಮಾಡ್ತಾಯಿದ್ರೆ ಪರಮಾತ್ಮ ನಮಗೇನು ಸುಖ ಕೊಡಬೇಕು ಕೊಟ್ಟೆ ಕೊಡ್ತಾರೆ. ದೈತ್ಯ ಬಾಲಕರು ಹೇಳ್ತಾರೆ, ಪ್ರಹ್ಲಾದ ಯಾಕೋ ಸೇರಲಿಲ್ಲಪ್ಪ, ಸುಖ ಪಡಬೇಕಲ್ಲ, 100 ವರ್ಷ ನಾವು ಪ್ರಯತ್ನ ಪಡೋದಿಲ್ಲ ಸುಖಕ್ಕೋಸ್ಕರವೇ, ಆ ಸುಖವನ್ನೇ ಬೇಡಬೇಡ ಅಂತಂತಿದ್ದೀನಿ. ಆಗ ಪ್ರಹ್ಲಾದ ಉತ್ತರ ಕೊಡ್ತಾನೆ, ಅಲ್ಲ ಸುಖ ಪಡಲಿಕ್ಕೆ ಮನುಷ್ಯನಿಗೆ ಸಮಯ ಇದೇನು? ಸುಖ ಅಂತಂದ್ರೇನು? ತಾನು ಬೇಡಿದ್ದು ಸಿಕ್ಕು ಅದನ್ನು ದುಃಖರಹಿತನಾಗಿ ಅನುಭವಿಸಬೇಕು.
ದುಃಖರಹಿತನಾಗಿ ಅದನ್ನು ಅನುಭವಿಸೋದಕ್ಕೋಸ್ಕರ ವೇಳೆ ಇದೆಯೇ? ಲೌಕಿಕ ಸುಖಗಳನ್ನು ಪಡೆಯೋದಕ್ಕೋಸ್ಕರ ಸಮಯ ಇದೆಯೇ? ಪ್ರಹ್ಲಾದ ಕೇಳ್ತಾ ಇದ್ದಾನೆ, ಆಯುರ್ವರ್ಣ ಶತಮೃಣಾಂ ಪರಿಮಿತಂ ರಾತ್ರೌ ತದರ್ಧಂ ಗತಂ ತಸ್ಯಾರ್ಧಸ್ಯ ಪರಸ್ಯ ಚಾರ್ಧಮಪರಂ ಬಾಲತ್ವ ವೃದ್ಧತ್ವಯೋಹೋ ಶೇಷಂ ವ್ಯಾಧಿ ವಿಯೋಗ ದುಃಖ ಸಹಿತಂ ಸೇವಾದಿಭಿರ್ನೀಯತೆ ಜೀವೇ ವಾರಿ ತರಂಗ ಚಂಚಲತರೆ ಸೌಖ್ಯಂ ಕುತ ಪ್ರಾಣಿನಾಂ. ಮನುಷ್ಯನಿಗೆ ಸುಖ ಬೇಕು, ಸುಖ ಬೇಕು ಅಂತೇಳಿ ಹಣ ಗಳಿಸ್ತೇವೆ, ಬಂಗಾರದ ಆಭರಣ ತೆಗೆದುಕೊಳ್ತೇವೆ, ರೇಷ್ಮೆ ಬಟ್ಟೆಗಳನ್ನು ತೆಗೆದುಕೊಳ್ತೇವೆ, ಏನೇನೋ ಸುಖದ ಸಾಧನಗಳನ್ನು ಮನೆಯಲ್ಲಿ ತಂದಿಡ್ತೇವೆ. ಮನೆಯಲ್ಲೇ ಆಟ ಆಡೋದಕ್ಕೋಸ್ಕರ ಕೇರಮ್ ಇರ್ತದೆ, ಮನೆಯಲ್ಲೇ ಅದು ಇರ್ತದೆ, ಟಿ ವಿ ಇರ್ತದೆ, ಮತ್ತೊಂದು ಇರ್ತದೆ, ಮುಗಿದೊಂದು ಇರ್ತದೆ. ಇಷ್ಟಕ್ಕೆಲ್ಲ ಸಾಲ ಮಾಡಿದ್ದಕ್ಕೆ ದುಡಿಬೇಕು, ಆಗ ಅವನಿಗೆ ಸುಖ ಪಡಲಿಕ್ಕೆ ವೇಳೆ ಯಾವಾಗಿದೆ? ಯಾವಾಗ ವೇಳೆದೆ ಹೇಳಿ. ಏ ನಾಳೆ ಮಾಡೋಣ, ಮುಂದಿನ ಸ್ವಲ್ಪ, ಇನ್ನೊಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಹೋಗಲಿ ಆಮೇಲೆ ಸುಖ ಪಟ್ಟರಾಯಿತು, ಇನ್ನೊಂದು ಸ್ವಲ್ಪ ಸಮಸ್ಯೆ ಹೋಗಲಿ ಮತ್ತೆ ಸುಖ ಪಡೋಣ ಅಂತ ಹೇಳ್ಕೊಂಡು ಅಂತೇಳಿ. ಈಗಿನ ಹೆಣ್ಮಕ್ಕಳಿಗೆ, ಮನೆ ಹೆಣ್ಮಕ್ಕಳಿಗೆ ನಾನು ಹೇಳ್ತೇವೆ, ಇಷ್ಟೆಲ್ಲ ಆಭರಣ ತೊಗೊಂಡು ಹಾಕ್ಕೊಂಡು ತಿರುಗಾಡ್ರಿ ಅಂಥೇಳಿ. ಏ ಎಲ್ಲಿ ಉತ್ಸವ ಇಲ್ಲ, ಏನಿಲ್ಲ, ಫಂಕ್ಷನ್ ಇಲ್ಲ, ಈಗಂತೂ ಕೊರೋನಾ, ಈಗ ಬಂಗಾರ ಹಾಕ್ಕೊಂಡು ತಿರುಗಾಡಿದ್ರೆ ಯಾರು ಯಾರು ನೋಡ್ಲಿಕ್ಕೆ ಯಾರಿದ್ದಾರೆ? ಇದು ಯಾರು ನೋಡೋ ಸಲುವಾಗಿ ಬಂಗಾರ ಹಾಕ್ಕೊಳ್ಳೋದು? ನಾವು ಸುಖ ಸಲುವಾಗಲ್ಲ. ನಮ್ಮ ಹೆಣ್ಮಕ್ಳಿಗೆ ಕೇಳ್ತೇವೆ, ಇಷ್ಟೆಲ್ಲ ರೇಷ್ಮೆ ಸೀರೆ ತೊಗೊಂಡು ಯಾವಾಗ ಉಟ್ಕೋತೀರಿ? ಏ ರೇಷ್ಮೆ ಸೀರೆ ಉಟ್ಕೊಂಡು ಹೋದ್ರೆ ನೌಕರಿಗಳು ಭರ್ಜರಿ ಆಗ್ತದೆ, ಏನೋ ಮದುವೆ ಮುಂಜೆ ಬರಲಿ ನೋಡೋಣ ಅಂತ ತಿಳ್ಕೊಂಡಂತೆ. ಮದುವೆ ಮುಂಜೆ ಬಂದಾಗ ಅವ್ರು ಕರೆದಾಗ ಅಲ್ಲಿ ತನಕ ಹಾದಿ ಕಾಯಿ ಕೂತ್ಕೊಡು. ಸುಖ ಸಾಧನೆ ಇದೆ, ಸುಖ ಅನುಭವಿಸ್ಲಿಕ್ಕೆ ವೇಳೆ ಇಲ್ಲ. ರೇಷ್ಮೆ ಸೀರೆ ದಿನ ಉಟ್ಕೊಂಡು ನಿಂತುಕೊಂಡು ಅಂತಂದರೆ ಹೊಲಸ ಆದರೆ ಏನು ಮಾಡಬೇಕು? ಹೊಲಸ ಇನ್ನೊಂದು ತೊಗೊಳ್ರಿ. ಹೇಳಿ, ರೇಷ್ಮೆ ಸೀರೆಗಳು ಕಪಾಟ್ನಾಗ ಇಡೋ ಸಲುವಾಗಿ ರೇಷ್ಮೆ ಸೀರೆಗಳು, ಬ್ಯಾಂಕ್ನಾಗ ಇಡೋ ಸಲುವಾಗಿ ಆಭರಣಗಳು. ಈ ಮಾತು ಪ್ರಹ್ಲಾದ್ ಹೇಳಿಲ್ಲ. ಪ್ರಹ್ಲಾದ್ ಏನು ಹೇಳ್ತಾನೆ ಅಂತಕೊಂಡಂತಂದರೆ, ಬಾಲ್ಯದ 20 ವರ್ಷ ಸುಖ ನಾವು ಹಾಗೆ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ, ಸುಖ ಪಡಲಿಕ್ಕೆ ಆಗೋದಿಲ್ಲ. ಸಣ್ಣ ಕುಸುಗಳು ಏನೋ ಬೇಕು ಅಂತ ನೋಡೋಣ, ತೊಗೊಳಕ್ಕೆ ತಿನ್ಲಿಕ್ಕೆ ಹೋಗ್ತಾವ, ತೊಗೊಂಡು ಎತ್ಕೊಂಡು ಬಂದು ಕೂಡಿಸ್ತಾನೆ. ತಿನ್ಬೇಡ, ಅದು ಬ್ಯಾಳೆಯ ಬಾಳೆ ಎಣ್ಣೆ ಅದು, ನಿಂಗೆ ಜೀರ್ಣ ಆಗಲಿ ಬೇಡ. ಸಣ್ಣ ಕೂಸು ಇದ್ದಾಗ ಅವಪ್ಪ ಅಂದ್ರೆ ನಮ್ಗೆ ಬೇಕಾದಂಗೆ ತಿರುಗಿಸ್ಲಿಕ್ಕೆ ಬಿಡೋಂಗಿಲ್ಲ. ಸ್ವಲ್ಪ ದೊಡ್ಡವ್ರ ಹಾಕೋಣಕ್ಕೆ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಎಷ್ಟೊತ್ತು ಹೋಗ್ತೀವಿ ಅಂತಕೊಂಡಂತಾನು ಹೋಮ್ವರ್ಕ್ ಮಾಡು ಅಂತಕೊಂಡು ಬೆಂತಾಕ್ತಾರೆ. ಸೂಟಿ ಬಂತು ಅಂತಂದರೆ ಏ ವೆಕೇಷನ್ ಕ್ಲಾಸ್ ಅಂತಕೊಂಡು ವೆಕೇಷನ್ ಕ್ಲಾಸಿಗೆ ಹಾಕ್ತಾರೆ. ಅಲ್ಲಿ ಸುಖ ಇಲ್ಲ. ಮದುವೆ ಆದ್ರಂತೂ ಮುಗಿದೋಯ್ತು. ಹೆಂಡತಿ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಬಂಧುಗಳು ನೋಡ್ಕೋಬೇಕು, ಬಾಂಧವ್ರು ನೋಡ್ಕೋಬೇಕು, ಅವ್ರು ಬರೋರು ಇವ್ರು ಬರೋರು, ನೀ ಹೆಂಡತಿ ಮಾತು ಕೇಳ್ತೀನಿ ಅಂತಕೊಂಡು ಅಂತೇಳಿ ತಾಯಿ ಅಕ್ಕ ತಂಗಿ ಅಂತ ಹೇಳ್ತಿರ್ತಾರೆ. ಹೆಂಡ್ತಿ ಹೇಳ್ತಾಳೆ ನೀವು ಅವ್ರದೇ ಮಾತು ಕೇಳ್ತೀನಿ, ನನ್ನ ಮಾತು ಕೇಳೋಂಗಿಲ್ಲ ಅಂತಕೊಂಡು ಅಂತೇಳಿ ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕು ಕಬ್ಬಿನ ಮಷೀನ್ದಲ್ಲಿ ಸಿಕ್ಕ ಕಬ್ಬಿನಂತೆ ಈ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ದುಃಖ ಪಡಬೇಕಾಗ್ತದೆ. 20 ವರ್ಷ ತನಕ ನಮಗೆ ಸ್ವಾತಂತ್ರ್ಯ ಇರೋಂಗಿಲ್ಲ. ಇಲ್ಲ ಶಾಲೆ, ಇಲ್ಲ ಕಾಲೇಜು, ಇಲ್ಲ ಟ್ಯೂಷನ್ನು, ಸ್ಪೆಷಲ್ ಕ್ಲಾಸು, ಅದು ಇದು. ಆನಂತರ 50 ವರ್ಷ ಎಲ್ಲಿ ಹೋಗ್ತಾವ? ನಿದ್ದೆ. ದಿನದ ಅರ್ಧ ಭಾಗ ಆಲಸ್ಯ ನಿದ್ರೆ ಹೋಗ್ಬಿಡ್ತದೆ. ನಿದ್ದೆ ಹತ್ತಿದ ಮೇಲೆ ಯಾನು ದೇವ್ರು ಕೊಟ್ಟರೆ ಸುಖ ಆದರೆ ಇಲ್ಲರಿಲ್ಲ. ಅಲ್ಲಿ ನಾವು ಬೇಕಾದಾಗ ರೀತಿ ಆಗಿರ್ತಕ್ಕಂಥ ರೀತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ದೇವ್ರು ಏನು ಕನಸು ತೋರ್ತ ನೋಡಬೇಕು, ದೇವರು ಏನಾದರೂ ಗಾರ್ಡನ್ ಇದ್ದು ಕೊಟ್ಟರೆ ಅದನ್ನು ಸುಖ ಅನುಭವಿಸೋಕೆ ಅಷ್ಟೇ, ಬೇರೆ ಇಲ್ಲ. 70 ವರ್ಷ ಹೋಯಿತು, ಉಳಿದದ್ದು 30 ವರ್ಷ. ಈ 30 ವರ್ಷನೊಳಗೆ ನೌಕರಿ ಮಾಡಬೇಕು. ನೌಕರಿ ಮಾಡ್ತಾ ಮುಂಜಾನೆ 6ಕ್ಕೆ ಹೊರಡಬೇಕು, ರಾತ್ರಿ 10ಕ್ಕೆ ಬರಬೇಕು ಮನೆಗೆ. ಮುಂಬೈ ಅವರು ಉಳಿದವ್ರು ಸ್ವಲ್ಪ ಬೇಗ ಬರ್ತಿರ್ಬೇಕು.
ಈ ಲೋಕಲ್ನೊಳಗೆ ಹೋಗೋ ಮುಂದೆ ಎಷ್ಟು ಗಾದಲಿರ್ತದೆ, ನನ್ನ ಕಾಲೆಲ್ಲದ ನನ್ನ ಕೈಲ್ಲದ ನನಗೆ ಗೊತ್ತಿರೋಂಗಿಲ್ಲ, ಕೈಕಾಲು ಅಲ್ಗಾಡ್ತಕ್ಕೆ ಜಾಗನೇ ಇರೋಂಗಿಲ್ಲ. ಸ್ವಲ್ಪ ಮಂದಿ ಹೇಳಿದ್ಮೇಲೆ ಹೋ ನನ್ನ ಕಾಲು ಇಲ್ಲೇನೋ ಅದ, ಕೈ ಇಲ್ಲೇ ಅದ ಅಂತಕೊಂಡು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ರೀತಿ ಆರು ಸತ್ತು ಸುಣ್ಣಾಗಿ ಮತ್ತು ಅದೇ ಗದ್ದಲಾಗ್ತಿರಿ ಬಂದು ಏನು ರೀ ಇವತ್ತಿನ ನಿಮಗೇನು ಮಾಡಬೇಕು, ಏನು ಮಾಡ್ತಿ, ಏನದು ಕೂಡ ಹಳಸಿದ್ದು ಒಣಗಿದ್ದಾಗ ನಮ್ಗೆ ಮತ್ತೆ ಗಬಗಬತ್ತಿಂದ ಬೀಳ್ಬೇಕಾಗಿಲ್ಲ. ಅದರ ಮಧ್ಯದಲ್ಲಿ ಆದಿಗಳು ವ್ಯಾಧಿಗಳು ಮೂವತ್ತೊಟ್ಟು ಸಾಲಂಗಿಲ್ಲ. 100 ವರ್ಷ ಆಯುಷ್ಯ ಇದ್ದರೂ ಯಾವಾಗ ಸುಖ ಪಡ್ತೀವಿ ಹೇಳು? ಸುಖದ ಪ್ರತೀಕ್ಷೆಯಲ್ಲಿ ನಾಳೆ ಪರ್ಮನೆಂಟ್ ಆಗ್ತದೆ ಸುಖ ಸಿಗ್ತದೆ, ಪ್ರಮೋಷನ್ ಆಗ್ತದೆ ಸುಖ ಸಿಗ್ತದೆ, ಆ ನಂತರ ಎಕ್ಸ್ಟ್ರಾ ಏನಾದರೂ ಕೊಡ್ತಾರೆ ಅದಕ್ಕೋಸ್ಕರ ಸುಖ ಸಿಗ್ತದೆ, ರಿಟೈರ್ ಆದಮೇಲೆ ಸುಖ ಸಿಗ್ತದೆ, ಮೊಮ್ಮಕ್ಕಳು ದೊಡ್ಡಾದಮೇಲೆ ಸುಖ ಸಿಗ್ತದೆ. ಸುಖದ ಈ ಪ್ರತೀಕ್ಷೆಯಲ್ಲೇ ವೇಳೆ ಕಳೆದು ಹೋಗಿಬಿಡ್ತದೆ. ಸುಖ ಪಡಲಿಕ್ಕೆ ಮನುಷ್ಯ ಜನ್ಮದಲ್ಲಿ ವೇಳೆ ಇಲ್ಲ. ಏನಾದರೂ ಪಡ್ತಿದ್ರೆ ಎಲ್ಲ ಅಭ್ಯಾಸ ಬಿಟ್ಟು ಪಡಿಬೇಕು, ಅಲ್ಲಿ ದುಃಖ, ಅದು ಸುಖ ಅಲ್ಲ. ನಾಳೆ ಪರೀಕ್ಷೆಗೆ ಏನು ಬರೀಲಿ ಅಂತಕೊಂಡು ದುಃಖನೇ ಇರ್ತದೆ. ದುಃಖ ಸಹಿತವಾಗಿರ್ತಕ್ಕಂಥ ಸುಖ ಅನುಭವಿಸ್ಲಿಕ್ಕೆ ಸಂಸಾರದಲ್ಲಿ ಸ್ಥಾನವೇ ಇಲ್ಲ. ಆದ್ದರಿಂದಾಗಿ ಒಣ ಸುಖ ಸುಖ ಅಂತಕೊಂಡಂತೆ ಬರದೆ ಇದ್ದದ್ದನ್ನು ಮಾಡ್ತಕ್ಕಂಥ ಕರ್ತವ್ಯಗಳನ್ನೇ ಸುಖ ಅಂತಕೊಂಡಂತೇಳಿ ಅನುಭವಿಸ್ತಾ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದರೆ ಇಹ ಪರ ಎಲ್ಲೂ ಅನುಕೂಲತೆ ಆಗ್ತದೆ, ಎಲ್ಲೂ ಸಿಗ್ತದೆ ಅಂತಕೊಂಡಂತಿದ್ದ. ಅದಕ್ಕೆ ಹಾಗಾದರೆ ನಮ್ಮ ದುಃಖಕ್ಕೆ ಕಾರಣ ಏನಪ್ಪ ಪ್ರಹ್ಲಾದ ಹೇಳು ಅಂತಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಪರಂ ಪ್ರಹ್ಲಾದ ಹೇಳ್ತಾನೆ ನಮ್ಮ ದುಃಖಕ್ಕೆ ಕಾರಣ ಅಂತಕೊಂಡಂತಂದರೆ ಮನೆ ಬಂಧು ಬಾಂಧವರು ಹೆಂಡತಿ ಮಕ್ಕಳು ಗಂಡ ಈ ಒಂದು ಜುರಿಸ್ಡಿಕ್ಷನ್ನಲ್ಲೇ ಪೂರ್ತಿಯಾಗಿ ಮನಸ್ಸನ್ನು ಏನು ಇಡ್ತೇವೆ ನಾವು, ಇದೇ ದುಃಖಕ್ಕೆ ಕಾರಣ. ಮದುವೆ ಮಾಡ್ಕೊಳ್ಳೋದು ಮಕ್ಕಳನ್ನ ಬಿಡೋದು ಸುಖಕ್ಕೋಸ್ಕರ ಇಲ್ಲ, ಪ್ರೀತಿ ಮಾಡ್ತೇವೆ. ಆ ಒಂದು ದಿವಸ ಹೆಣ್ತೀನಿ ಹೇಳದಷ್ಟು ಹೇಳದಂತ ಅಡುಗೆ ಮಾಡಲಿಲ್ಲ ಅಂದ್ರೆ ಭಾಳ ದುಃಖ ಆಗ್ತದೆ. ಒಂದು ದಿವಸ ಹೆಂಡತಿ ಮಾತು ಹೇಳಿದ ಮಾತು ಕೇಳಿರ ಅಂದ್ರೆ ದುಃಖ ಆಗ್ತದೆ, ಗಂಡ ತಗೊಂಬಂದು ತರಲಿಲ್ಲ ಅಂದ್ರೆ ದುಃಖ ಆಗ್ತದೆ, ಮಕ್ಕಳಿಗೆ ಜ್ವರ ಬಂದು ದುಃಖ ಆಗ್ತದೆ, ಹೆಂಡತಿಗೆ ಜ್ವರ ಬಂದು ದುಃಖ ಆಗ್ತದೆ, ಗಂಡಗೇನಾಯ್ತು ಕಡಿಮೆ ಆದ ದುಃಖ ಆಗ್ತದೆ. ಇವ್ರನ್ನ ಕಟ್ಕೊಂಡು ದುಃಖವೇ ಹೆಚ್ಚಪ್ಪ. ಆದರೂ ಆ ವೇಳೆಯಲ್ಲಿಯೂ ಕೂಡ ಅನಿವಾರ್ಯತೆ ಅಂತಕೊಂಡು ಅಂತೇಳಿ ಪರಮಾತ್ಮ ನಿನ್ನ ಸೇವೆಗೋಸ್ಕರ ಇದನ್ನು ಮಾಡ್ತೇನೆ ಅಂತಂದಾಗ ದುಃಖ ಇಲ್ಲ. ಸುಖ ಬೇಕು ಅಂತ ಮಾಡಿದರೆ ಸುಖ ಸಿಗೋದಿಲ್ಲ, ದುಃಖ. ಪರಮಾತ್ಮ ಇದು ನಿನ್ನ ಸೇವೆ ಅಂತ ಮಾಡ್ತಾ ಇದ್ದರೆ ನಾನು ಸುಖವನ್ನು ಬಯಸೋದೇ ಇಲ್ಲ, ಏನಿದೆ ಅದನ್ನು ಸುಖ ಅಂತ ತಿಳ್ಕೊಳ್ತೇನೆ, ಆವಾಗ ನಾವು ಸುಖವಾಗಿರ್ತೇನೆ ಅಂತಕೊಂಡು ಅಂತೇಳಿ. ಹಾಗಾದರೆ ಈ ಸಂಸಾರ ಮೋಹವನ್ನು ಬಿಡಲಿಕ್ಕೆ ಹೇಗೆ ಸಾಧ್ಯ ಇದೆ, ಈ ಮೋಹ ಬಿಡಲಿಕ್ಕೆ ಆಗ್ತದೋ ಇಲ್ಲೋ ಅಂತಂದಾಕ್ಷಣಕ್ಕೇನೆ ಪ್ರಹ್ಲಾದ ಹೇಳ್ತಾನೆ ಇಷ್ಟು ಸುಲಭವಾಗಿ ಬಿಡಲಿಕ್ಕೆ ಆಗೋದಿಲ್ಲ. ಗ್ರಹಾಸಕ್ತನಾಗಿ ಇಂದ್ರಿಯಾಸಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಆ ವಸ್ತುಗಳ ಮೇಲೆ ಇರತಕ್ಕಂಥ ಒಂದು ಮೋಹದ ಅನ್ನೋ ಗಟ್ಟಿಮುಟ್ಟಾದ ಹಗ್ಗದ ಜೊತೆಗೆ ಇಬ್ಬರನ್ನು ಕಟ್ಟಿಬಿಟ್ಟಿದ್ದಾರೆ ಪರಮಾತ್ಮ. ಸ್ವಲ್ಪ ಅಲ್ಗಾಡ್ಲಿಕ್ಕಾಗೋದಿಲ್ಲ, ಅಷ್ಟೇ ಅಲ್ಲ ಮೋಹಕ ವಸ್ತುಗಳು ಎಷ್ಟಿರ್ತದೆ ನೋಡಿ. ಈಚೆಗಡೆಗೆ ಬಾಲ್ಯದಲ್ಲಿ ಪ್ರೀತಿ ನಮಗೋಸ್ಕರ ಪ್ರೀತಿ ಮಾಡಿ ನಮ್ಮನ್ನು ಬೆಳೆಸಿದ ತಾಯಿ ಬಗ್ಗೆ ಸ್ನೇಹ, ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿರ್ತಕ್ಕಂಥ ಅಪ್ಪನ ನೋಡ್ಕೋಬೇಕು, ನಾನು ಹೆಂಡತಿ ನಕ್ಕರೆ ಸಾಕು ಸಂತೋಷ ಸಂತೋಷ. ಇವತ್ತು ನನ್ನ ಹೆಂಡತಿ ನಕ್ಕೋತ್ ಮಾತಾಡಿದ್ಲು ಸ್ವರ್ಗ ಸಿಕ್ಕಷ್ಟು ಸಂತೋಷ ಆಗ್ತದೆ, ಅಷ್ಟೇ. ನಂತರ ಹೇಳದೆ ಕೇಳದೆ ಇರತಕ್ಕಂಥ ಅವರಿಗೋಸ್ಕರ ದುಡಿ ಮುಂದೆ ಬೇರೆ ಇರ್ತದೆ. ಮಕ್ಕಳು ಸಣ್ಣ ಮಕ್ಕಳು ತೊದಲು ನುಡಿ ಆಡ್ತಿರ್ತಾರೆ, ಆ ಮೋಹ ಹೆಂಗೆ ಬಿಡಲಿಕ್ಕೆ ಆಗ್ತದೆ? ಕಾರ್ ತೊಗೊಂಡಿರ್ತೇವೆ, ಅದನ್ನು ತೊಳಿಬೇಕು, ಮತ್ತೆ ಇದು ಮಾಡಬೇಕು, ಸ್ವಚ್ಛ ಮಾಡಬೇಕು, ಇಲ್ಲಾರ ಹಂಗೆ ಇಟ್ಟು ಜಂಗಟ್ಟೋಗ್ಬಿಡ್ತದೆ, ಅದ್ರ ಚಿಂತೆ. ನೋಡು ನೋಡು ನನಗೆ ತ್ರಾಸಾಗ್ಲಿಕ್ಕೆ ಡಾಕ್ಟರ್ ತೋರಿಸ್ಬೇಕು, ಅದು ಚಿಂತೆ. ಏನೇ ಇಲ್ಲ ನನ್ನ ಮನೆ ಬಿಟ್ಟು ಹೆಂಗೆ ಹೋಗಲಿ, ಹೆಂಡತಿ ಮಕ್ಕಳು ಹೆಂಗೆ ಬಿಟ್ಟು ಹೋಗಲಿ,
ಹೆಂಡತಿ ಮಕ್ಕಳ ಮೋಹ ಇಷ್ಟು ಸುಲಭವಾಗಿ ಹೋಗುವುದಿಲ್ಲ. ಇದರಲ್ಲಿ ನಾವು ಹೇಗೆ ಸಿಲುಕಿ ಬೀಳ್ತೀವಿ ಅಂತ ತಿಳ್ಕೊಂಡಂತಂದರೆ, ರೇಷ್ಮೆ ಹುಳ ತನ್ನ ರಕ್ಷಣೆಗೋಸ್ಕರ ತನ್ನ ಸುತ್ತಲೂ ದಾರ ಕಟ್ತದೆ, ನಂತರ ಕೊನೆಗೆ ಹೊರಗೆ ಬರಲಿಕ್ಕಾಗದೆ ತಾನೇ ಸತ್ತೋಗ್ಬಿಡ್ತದೆ. ಹಾಗೆ ಸಂಸಾರ ಕಟ್ಕೊಳ್ತೀವಿ, ನಮ್ಮ ನನಗೆ ಹೆಂಡತಿ ಇದ್ದರೆ ಊಟಕ್ಕೆ ಅನುಕೂಲ ಆಗ್ತದೆ, ಆ ಮಕ್ಕಳಿದ್ದರೆ ವೃದ್ಧಾಪ್ಯಕ್ಕೆ ಅನುಕೂಲ ಬೀಳ್ತಾರೆ, ಸಂಸಾರ ಕಟ್ಕೋತೇ ಹೋಗ್ತೀವಿ. ಆದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಆ ಮೋಹ ಹಾಗಿರ್ತದೆ. ಒಬ್ಬ ವ್ಯಕ್ತಿ ಒಳ್ಳೆ ತ್ರಿಕಾಲಜ್ಞಾನಿ ಇದ್ದ, ಮುಂದಿನ ಜಮ್ದಾಗ ಏನಾಗ್ತದೆ ಮುಂದಿನ ಜಮ್ದಾಗ ಏನಾಗ್ತದೆ ಗೊತ್ತಿತ್ತು ಅವನಿಗೆ. ಒಂದು ದಿವಸ ಮಗನ ಕಳೆದೇಳ್ದ, ಭಾಳ ಒಳ್ಳೆ ಮಗ ಅವನು, ತಂದೆ ತಾಯಿ ಸೇವೆ ಮಾಡ್ತಿದ್ದ, ನೋಡಪ್ಪ ನಾನು ಇಂಥ ದಿವಸ ನನ್ನ ಮರಣದ, ಅದರಿಂದಾಗಿ ಏನು ದುಃಖ ಪಡೋ ಅವಶ್ಯಕತೆ ಇಲ್ಲ, ಅದು ನಿನ್ನೊಂದು ಉಪಕಾರ ಆಗಬೇಕು. ಅಪ್ಪ ಏನು ಹೇಳಿ ಮಾಡ್ತೀನಿ ಅಂತ, ನನ್ನ ಹಿಂದಿನ ಜನ್ಮದ ಯಾವುದೋ ಕರ್ಮದಿಂದ ಮುಂದಿನ ಜನ್ಮದಲ್ಲಿ ನಾನು ಹಂದಿಯಾಗಿ ಹುಡ್ತೇನೆ, ಡುಕ್ಕರ್ ಓಡಾಡ್ತಾ ಇರೋ ಹೊಲಸು ತಿನ್ಕೋತ ಓಡಾಡ್ತಿರ್ತೇವಲ್ಲ, ಆ ಜನ್ಮ ಬರ್ತದೆ, ನೀ ಆ ಜನ್ಮದಿಂದ ನಾನು ಮುಕ್ತಿ ಮಾಡು. ಆಷಾಢ ದ್ವಾದಶಿ ಮರುದಿವಸ ತ್ರಯೋದಶಿ ಅದಲ್ಲ, ತ್ರಯೋದಶಿ ಮುಂಜಾನೆ 9-10 ಗಂಟೆ ಹೊತ್ತಿಗೆ ನಾನು ಹೆಂಡತಿ ಮಕ್ಕಳ ಜೊತೆಗೆ ಬರ್ತೇನೆ, ಅಲ್ಲಿ ನನ್ನ ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತಾರೆ. ಆವಾಗ ನೀನು ಕೊಡಲಿ ತಯಾರಿಟ್ಕೊಂಡಿರು, ನನ್ನ ತಲೆ ಕತ್ತರಿಸಿ ಹಾಕ್ಬಿಡು, ಆ ಜನ್ಮದಿಂದ ಮುಕ್ತಿ ಕೊಟ್ಬಿಡು. ಅಪ್ಪ ನೀನು ಗುರುತಿಸ್ದೆ ಹೆಂಗೆ ನೋಡು, ನಾ ಗೋಪಿಚಂದ್ರ ಹಂಗಾರ ಅಷ್ಟು ಅಂತ ಚೋತೀನಲ್ಲ, ಹಂಗೆ ನನ್ನ ಹಣೆ ಮೇಲೆ ಚಲೋ ಹೊತ್ತಿನ ಒಂದು ನಾಮ ಇರ್ತದೆ, ನಾನೇನು ಗುರುತಿಸ್ತು ಅಂತ ಹೇಳಿ ತಕ್ಷಣ ಪಾಪ ಮಗ ಎಲ್ಲ ತಯಾರು ಮಾಡಿ ಇಟ್ಕೊಂಡ, ಕೊಡಲಿ ಪಿಡ್ಲಿ ತಯಾರು ಮಾಡ್ಕೊಂಡ, ಕೊಡ್ಲಿಂದ ಹೊಡಿಲಿಕ್ಕಾದರೂ ಕಲ್ಲಿರಲಿ ಅಂತ ದೊಡ್ಡ ಕಲ್ಲು ಇಟ್ಕೊಂಡ. ಬರೋಬ್ಬರು ಹೇಳಿದ ಟೈಮಕ್ಕೆ ಇವನು ಮನೆ ಅಂಗಳದೊಳಗೆ ಮಗ ಅಂಗಳ ಹತ್ರ ಬಂತು ಹಂದಿ, ಅದೇ ಕೆಸರಿನ ಹಂಗೆ ಎದ್ಮಿನ ಮೈಯೆಲ್ಲ ಕೆಸರಾಗಿತ್ತು, ಆ ಜೊತೆ ಒಂದು ಹೆಣ್ಣು ಹಂದಿ, 10-12 ಮಕ್ಕಳು, ಸಣ್ಣ 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 ಮರಿಗಳು, ಒಂದು ಕಾಲಕ್ಕೆ 8-10 ಹೊಡಿತಾವೆ. ಮಧ್ಯವ್ರು ಅದೇ ರೀತಿಯಾಗಿ ಎದೆ ಎಲ್ಲ ಕೊಡಿಸ್ಲಿಕ್ಕೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಸ್ತನಗಳು ಭಾಳ ಇರ್ತಾವೆ, ಹಂದಿ ಕೆಳಗೆ 7-8 ಈ ಕಡೆ 4 ಆ ಕಡೆ 5-6 ಅಂತ ಎಲ್ಲ ಮಕ್ಕಳಿಗೆ ಹಾಲು ಕೊಡಿಸ್ಬೇಕಲ್ಲ, ದೇವರ ಸೆಟ್ಟು ಚಿತ್ರ. ಆ ಸಂದರ್ಭದೊಳಗೆ ಬಂದಾಕ್ಷಣಕ್ಕೆ ಕೊಡ್ಲಿ ತೊಗೊಂಡು ಎತ್ತಿದ ಮಗ, ಹಂದಿ ಮಾತಾಡ್ತು, ಏ ಮಗ ನಿಂದ ಕೊಲ್ಬೇಡ, ಅಪ್ಪ ಕೊಲ್ಲು ಅಂತ ಹೇಳಿದ್ದೆಲ್ಲ ನೀನು ಹಂದಿ ಜನ್ಮ, ಏ ನಿನಗೇನು ಗೊತ್ತು ಎಷ್ಟು ಮಕ್ಕಳಿದ್ದಾರೆ, ಈ ಮಕ್ಕಳನ್ನು ಬಿಟ್ಟು ಹೋಗಲಿಲ್ಲ ನಾನು, ಈ ಹೆಂಡತಿ ಇಲ್ಲಿ ಬಾಜುಕಿನ ದೊಡ್ಡ ಗಟಾರದಲ್ಲ ಅದು ನಮ್ಮ ಮನೆ, ಆ ಗಟಾರದಾಗ ತಂಪು ನೀರು ಹಾಕೂತ್ರೆ ಏನು ಮಜಾ ಇರ್ತದೆ, ಆ ವಾಸನೆ ನಿನಗೇನು ಗೊತ್ತಾಗ್ತದೆ ಎಷ್ಟು ಸುಖಕರವಾಗಿರ್ತದೆ, ಆ ಗಟಾರದೊಳಗೆ ಉಳ್ಳಾಡ್ಕೋತಿದ್ರೆ ಸ್ವರ್ಗ ಸುಖಕ್ಕಿಂತ ಹೆಚ್ಚಿನ ಸುಖ ಇರ್ತದೆ, ಈ ಹೆಂಡತಿ ಮಕ್ಕಳನ್ನ ಬಿಟ್ಟು ಬರೋಂಗಿಲ್ಲಪ್ಪ ಹೊಡಿಬೇಡ ನಿನ್ನಷ್ಟಕ್ಕೆ ನೀರು ಅಂತ ತಿಳ್ಕೊಂಡಂತ ಹೋಗ್ಬಿಡ್ತು. ಪ್ರಹ್ಲಾದ್ ಹೇಳ್ತಾನೆ ಸಂಸಾರ ಮೋಹ ಈ ರೀತಿಯಾಗಿರ್ತದೆ, ಇಷ್ಟು ಸುಲಭವಾಗಿ ಬಿಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಗೃಹಾಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಬಂಧನವನ್ನು ತಾನೇ ಸುತ್ತಲೂ ಬಂಧನವನ್ನು ಮಾಡ್ಕೊಂಡು ಬಿಡ್ತಾನೆ, ಬಿಟ್ಕೊಳ್ಳಿಕ್ಕಾಗೋದಿಲ್ಲ. ತ್ಯಜೇತ ಕೋಶಸ್ತೇ ಅವಮಾನ ಕಾರ್ಯಾಣಿ ಲೋಭಾತ್ ಅವಿತೃಪ್ತ ಕಾಮ, ಇಷ್ಟಿದ್ದರೂ ಮತ್ತು ಸುಖ ಸಿಗ್ತದೇನಿಲ್ಲ, ಬರೇ ಮೋಹ ಇರ್ತದೆ. ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪಗಳಿಂದ ಪೀಡ್ತಾನೆ ಇರ್ತಾನೆ. ಅನೇ ರೀತಿಯಾಗಿ ಕುಟುಂಬ ಆರಾಮನಾಗಿ ಕುಟುಂಬದಲ್ಲಿ ಆಸಕ್ತನಾಗಿರ್ತಾನೆ ಅಂತ ಕೊಂಡಿದ್ದಾನೆ. ಆಗ ಮತ್ತೆ ದೈತ್ಯ ಬಾಲಕರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಶ್ರೀಮಂತನಾಗಿ ಹಣ ಗಳಿಸಿರ್ತಾನಲ್ಲ, ಇಷ್ಟೆಲ್ಲ ಹಣ ಗಳಿಸ್ತಾನೆ, ಅವನು ಅದನ್ನು ಸುಖ ಅನುಭವಿಸೋದು ಬೇಡನ್ನು, ಮತ್ತು ದೇವ್ರ ಹತ್ರ ಹೋಗಿ ದೇವ್ರ ಹೋಗುತ್ತಾನಂತ ಇಷ್ಟೆಲ್ಲ ಗಳಿಸಿಟ್ಟಿರ್ತಾನೆ, ಸುಖ ಅನುಭವಿಸ್ಬೇಕು ಅಂತಾನೆ, ಕೆಲವು ದಿವಸ ಪಿಕ್ನಿಕ್ ಮಾಡಲಿ ಒಟ್ಟೂರ್ ಮಾಡಲಿ ಬಿಡು, ಆ ಸುಖ ಬೇಡೇನು, ಇಷ್ಟೆಲ್ಲ ಸಂಪತ್ತಿ ಅದು ಬಂದದ ನಮ್ಗೆ
ಅದಕ್ಕೆ ಪ್ರಹ್ಲಾದ ಏನು ಉತ್ತರ ಕೊಟ್ಟ, ಮುಂದೆ ಅವರು ಏನು ಪ್ರಶ್ನೆಗಳನ್ನು ಮಾಡಿದರು ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ. ಒಂದೊಂದು ವಿಷಯವು ಬಹಳ ಮಹತ್ವಪೂರ್ಣವಾಗಿವೆ, ನೆನಪಿನಿಟ್ಕೊಳ್ಳಿ. ನಮ್ಮ ಪ್ರಶ್ನೆಗಳನ್ನೇ ದೈತ್ಯ ಬಾಲಕರು ಕೇಳಿದ್ದಾರೆ, ಪ್ರಹ್ಲಾದ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದ. ಇದನ್ನು ನಾಳಿನ ದಿವಸ ಪುನಃ ಮುಂದೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.